नमस्कार वीक्षकरे, स्पंदन वाहिनिय विशेष कार्यक्रम कोल्लूरु भिन्नमतक्के तमगेल्लरिगू हार्दिकवाद स्वागतवन्नु नावु बयसुत्ता इद्देवे। इवत्तु एनु चर्चेगे ग्रासवागिरतक्कंत कोल्लूरु देवस्थानद आडळित व्यवस्थापना समितिय अध्यक्ष स्थानद चुनावणे मुगिदिदे। इदर हिन्नेलेयल्लि मुगिलेद्दंत कांग्रेस्न ओळगिन ओंदु आंतरिक भिन्नमत ಏನು ಹೆಚ್ಚು ಬೆಂಕಿಯನ್ನು ಹಚ್ಚಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದಕ್ಕೆ ಮುನ್ನವೇ ನಾವು ಅದಕ್ಕೆ ಏನು ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಇಲ್ಲಿ ಕೂತಿದ್ದೇವೆ. ವೀಕ್ಷಕರೇ, ನಮ್ಮ ಜೊತೆಗೆ ವಿಶೇಷವಾದ ಒಬ್ಬ ಅತಿಥಿ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಒಂದು ಅರ್ಥದಲ್ಲಿ ಕರಾವಳಿಯ ಜಿಲ್ಲೆಯಾದ ಉಡುಪಿಯಲ್ಲಿ ಕಾಂಗ್ರೆಸ್ನ ಗಟ್ಟಿಗೊಳಿಸುವಂತಹ ಒಬ್ಬ ಸಂಘಟನಾ ಕಾರ್ಯಕರ್ತನಾಗಿ ನಾಯಕನಾಗಿ ಹೊರಹೊಮ್ಮಿದಂತಹ ಮತ್ತು ಸತತ ನಾಲ್ಕು ಬಾರಿ ಶಾಸಕರಾಗಿ ಬೈಂದೂರು ಕ್ಷೇತ್ರವನ್ನು ಪ್ರತಿನಿಧಿಸಿ ಇವತ್ತು ಕರ್ನಾಟಕ ರಾಜ್ಯ KSRTC ಇಲಾಖೆಯ ನಿಗಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಕೆ ಗೋಪಾಲ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಏನು ಇವತ್ತು ನಿನ್ನೆ ಮೊನ್ನೆ ಒಂದು ನಾಲ್ಕು ದಿವಸದಿಂದ ಈಚೆಗೆ ಕೊಲ್ಲೂರು ಆಡಳಿತ ಮಂಡಳಿಯ ಬಗ್ಗೆ ಒಂದು ಚರ್ಚೆಗಳು ನಡೀತಾ ಇತ್ತು. ಯಾರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, 9 ಮ್ಯಾನೇಜಿಂಗ್ ಟ್ರಸ್ಟಿಗಳಲ್ಲಿ ಯಾರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂದಾಗ ಮೊದಲಿಗೆ ಕೇಳಿ ಬಂದ ಹೆಸರು ಒಂಡಬಳ್ಳಿ ಜಯರಾಮ ಶೆಟ್ಟಿ ಅವರದ್ದು. ಆದರೆ ಇದಕ್ಕಿದ್ದಂತೆ ನಿನ್ನೆ ಚುನಾವಣೆ ನಡೆದಾಗ ಅದಕ್ಕೆ ವಿರೋಧವಾಗಿ ತದ್ವಿರುದ್ಧವಾಗಿ ಅಲ್ಲಿ ಹರೀಶ್ ಕುಮಾರ್ ಶೆಟ್ಟಿ ಅನ್ನುವಂಥವ್ರು ಆಯ್ಕೆ ಆಗ್ತಾರೆ. ಸೊ ಅಲ್ಲಿವರೆಗೆ ಗೋಪಾಲ ಪೂಜಾರಿಯವರು ನಮ್ಮ ಅವರ ಕೃಪಾ ಕಟಾಕ್ಷ ನನ್ನ ಮೇಲೆ ಇದೆ ಅಂತ ಹೇಳ್ತಾ ಇದ್ದ ಒಂಡಬಳ್ಳಿ ಜಯರಾಮ ಶೆಟ್ಟಿಯವರು ಚುನಾವಣಾ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂಗೆ ಸಿಡಿದು ಬಿಡ್ತಾರೆ. ಚುನಾವಣಾ ಪ್ರಕ್ರಿಯೆಯ ಸಭೆಯಲ್ಲಿ ಬಹಿರಂಗವಾಗಿ ಸ್ಫೋಟಗೊಳ್ತಾರೆ ಒಂಡಬಳ್ಳಿ ಜಯರಾಮ ಶೆಟ್ಟಿಯವರು. ಇದ್ದಕ್ಕಿದ್ದ ಹಾಗೆ ಎರಡು ಭಾರಿ ದೊಡ್ಡ ಆರೋಪವನ್ನು ಹೊರಿಸ್ತಾರೆ. ಏನು, ಶಾಸಕ ಗೋಪಾಲ ಪೂಜಾರಿಯವರು 2 ಕೋಟಿ ರೂಪಾಯಿಯನ್ನು ಹರೀಶ್ ಕುಮಾರ್ ಶೆಟ್ಟಿಯವರ ಅಣ್ಣನ ಸಹೋದರನ ಕೈಯಿಂದ ತಗೊಳ್ತಾರೆ ಅನ್ನುವಂಥ ಆರೋಪವನ್ನು ಒಂದು ಕಡೆ ಮಾಡಿದರೆ, ಪ್ರಧಾನ ಅರ್ಚಕ ಹುದ್ದೆಯನ್ನು ಪ್ರಭಾಕರ ಅಡಿಗರಿಂದ ಮಂಜುನಾಥ ಅಡಿಗ ಅವರು ತಗೊಳ್ಳುತ್ತಾರೆ, 30 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ಅನ್ನುವಂಥ ಎರಡು ಪ್ರಮುಖವಾದಂಥ ಆರೋಪಗಳನ್ನು ಮಾಡ್ತಾರೆ. ಆದರೆ ಆ ಎಲ್ಲ ಆರೋಪಗಳಲ್ಲೂ ಕೂಡ ಯಾವುದೇ ದಾಖಲೆಗಳನ್ನು ಅವರು ಪ್ರೊಡ್ಯೂಸ್ ಮಾಡೋದಿಲ್ಲ. ಇದ್ರ ಬಗ್ಗೆ ಕೂಡ ಹಲವು ಅನುಮಾನಗಳಿದೆ. ಈ ಕಾರಣಕ್ಕಾಗಿ ನಾವು ಇವತ್ತು ಒಂಡಬಳ್ಳಿ ಜಯರಾಮ ಶೆಟ್ಟಿಯವರನ್ನು ಕೂಡ ಈ ಪ್ಯಾನೆಲ್ನಲ್ಲಿ ಚರ್ಚೆಗೆ ಕರೆದಿದ್ವಿ. ಆದರೆ ಅವರು ನಮಗೆ ಬರಲಿಕ್ಕೆ ಆಗಲ್ಲ, ನೀವು ಮುಂದುವರಿಸಿ ಅನ್ನುವಂಥ ಮಾತು ಹೇಳಿದ್ದ ಕಾರಣಕ್ಕಾಗಿ ನಾವು ಇವತ್ತು ಗೋಪಾಲ ಪೂಜಾರಿಯವ್ರ ಜೊತೆ ನಾವು ನೇರ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಗೋಪಾಲ ಪೂಜಾರಿಯವರೇ, ಒಂದು ಹಂತದಲ್ಲಿ ಕಾಂಗ್ರೆಸ್ಸನ್ನು ಬಹುಶಃ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತುವರೆಗೂ ಕಾಂಗ್ರೆಸ್ನಲ್ಲಿ ಭಿನ್ನಮತ ಅಂತ ಕಾಣಿಸಿಕೊಂಡಿಲ್ಲ. ಆಂತರಿಕ ಭಿನ್ನಮತ ಅಂತ ಇದ್ದರೂ ಕೂಡ ಅದು ಎಲ್ಲೂ ಕೂಡ ಸ್ಫೋಟಗೊಳ್ಳುವ ಪರಿಸ್ಥಿತಿಗೆ ಹೋಗಿರಲಿಲ್ಲ. ಆದರೆ ನಿನ್ನೆಯ ಒಂದು ಏನು ಬೆಳವಣಿಗೆಯಲ್ಲಿ ನೇರವಾಗಿ ಗೋಪಾಲ ಪೂಜಾರಿಯವರು ನಮಗೆ ಅನ್ಯಾಯ ಮಾಡಿದ್ದಾರೆ, ಗೋಪಾಲ ಪೂಜಾರಿಯವರು ಮೋಸ ಮಾಡಿದ್ದಾರೆ, ಗೋಪಾಲ ಪೂಜಾರಿ ನಿನ್ನೆವರೆಗೂ ಒಂಡಬಳ್ಳಿ ಜಯರಾಮ ಶೆಟ್ಟಿಯವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನಾನು ತಂದು ನಿಲ್ಲಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದರು, ರಾತ್ರಿ 2 ಕೋಟಿ ರೂಪಾಯಿಯನ್ನು ಪಡ್ಕೊಂಡು ಗೋಪಾಲ ಪೂಜಾರಿಯವರು ಮೋಸ ಮಾಡಿದರು ಅನ್ನುವಂಥ ಆರೋಪವನ್ನು ನೇರವಾಗಿ ಒಂಡಬಳ್ಳಿ ಜಯರಾಮ ಶೆಟ್ಟಿಯವರು ಮಾಡ್ತಾರೆ. ಇದಕ್ಕೆ ತಮ್ಮ ಮೊದಲ ಅಭಿಪ್ರಾಯ ಏನು? ಒಂಡಬಳ್ಳಿ ಜಯರಾಮ ಶೆಟ್ಟಿ ಟ್ರಸ್ಟಿ ಆದ್ದೇ ದೊಡ್ಡ ಕಷ್ಟದಲ್ಲಿ. ಒಂಡಬಳ್ಳಿ ಜಯರಾಮ್ ಶೆಟ್ಟಿ ಟ್ರಸ್ಟಿ ಆಗಬೇಕಾದ್ರೆ ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿಗಳ ಮತ್ತು ಇವರದ್ದೆಲ್ಲ ಅಭಿಪ್ರಾಯ ಸಂಗ್ರಹಣೆ ಆಯಿತು. ಎಲ್ಲ 90 ಚಿಲ್ಲರೆ ಅರ್ಜಿಗಳು ಎಷ್ಟು ಬಂದಿದೆ ಅದೆಲ್ಲ ಆಗಿ ಜಿಲ್ಲಾ DSP ಒಂದು ರಿಪೋರ್ಟ್ ಕೊಟ್ಟು, DSP ಏನು ಕೊಡು, ಅವ್ರದ್ದು ಹೆಂಡತಿಯ ತಮ್ಮ ದೇವಸ್ಥಾನದ ಚಿನ್ನ ಕದ್ದು ಸಿಕ್ಕಾಕೊಂಡು ಕೇಸಲ್ಲಿದ್ದ ಭಾಗಿಯಾಗಿದ್ದಾರೆ. ಅದಲ್ಲದೆ ಲೋಕಾಯುಕ್ತ ಚಿನ್ನದ ರಥದಲ್ಲಿ ವ್ಯವಹಾರದಲ್ಲಿ ಹಿಂದೆ ಸುಕುಮಾರ್ ಶೆಟ್ಟರ್ ಬಾಡಿ ಇರೋಗೆ ಇವರು ಟ್ರಸ್ಟ್ ಇದ್ದರು. ಆ ಕೇಸಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ, ಇವ್ರ ಮೇಲೆ ಲೋಕಾಯುಕ್ತ ತನಿಖೆ ಕೇಸ್ ನಡೀತಾ ಇದೆ. ಈ ರಿಪೋರ್ಟನ್ನು ಹಾಕಿ ಹೋದಾಗ ಒಂದು ಸರಿ ಧಾರ್ಮಿಕ ಪರಿಷತ್ ಮೀಟಿಂಗ್ ಸಭೆ ಆಯಿತು. ಆ ಸಭೆಯಲ್ಲಿ ನಾವು ಕೊಟ್ಟ ಇದರಲ್ಲಿ ಇವ್ರನ್ನ ನಾವು ಕಮಿಟಿಯಲ್ಲಿ ಅವ್ರನ್ನ ಹೆಸರಿತ್ತು ಆಯಿತು. ಆದರೆ ಆವಾಗ ಕಮಿಷನರ್ ಅವ್ರಿಗೆ ಸೈನ್ ಮಾಡಲಿಕ್ಕೆ ಒಪ್ಪಿಲ್ಲ, ಯಾಕಂದರೆ ಇವ್ರ ಮೇಲೆ ಪೊಲೀಸ್ ಇಲಾಖೆಯಿಂದ ಈ ರೀತಿ ರಿಪೋರ್ಟ್ ಬಂದ್ರಿಂದ, ಜಿಲ್ಲಾಧಿಕಾರಿ ರಿಪೋರ್ಟ್ ಇದರಿಂದ ಇದನ್ನು ಕೊಡಲಿಕ್ಕೆ ನಾನು ಸೈನ್ ಮಾಡೋದಿಲ್ಲ, ಕೋರ್ಟಿಗೆ ಹೋಗ್ತಾರೆ, ಕೋರ್ಟಲ್ಲಿ ಸ್ಟೇ ಆಗುತ್ತೆ, ನಾಳೆ ಕೋರ್ಟ್ ಕಟ್ಟ ಕಡೆ ಎತ್ತು ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಧಾರ್ಮಿಕ ಪರಿಷತ್ ಕಮಿಷನರ್ ಕೊಟ್ಟಿದ್ದರಿಂದ ಪುನಃ ಒಂದು ಆದೇಶ ನಾವು ಮಾಡಲಿಲ್ಲ. ಆ ಆಸ್ಕರ್ ಫರ್ನಾಂಡಿಸ್ ಹತ್ರ ಹೇಳಿದ್ರು, ಮಿನಿಮಮ್ ಮಂತ್ರಿಗೆ 8 ಆರ್ಡರ್ ಕೊಡಿ, ಒಂದು ಪೆಂಡಿಂಗ್ ಇಡಿ ಹಾಗಾದ್ರೆ ಅಂತ ಹೇಳಿದರು. ಮತ್ತೆ ಸಾಯಂಕಾಲ ಫೋನ್ ಮಾಡಿ ಹೇಳಿದರು, ಇಲ್ಲ ಅದು ತನಿಖೆಯಾಗಿ ರಿಪೋರ್ಟ್ ಬರೋ ಸ್ವಲ್ಪ ಪೆಂಡಿಂಗ್ ಇಟ್ಟು ಮತ್ತೆ DSPಯಿಂದ ಒಂದು ರಿಪೋರ್ಟ್ ತಗೊಂಡ್ರು. ವೈಯಕ್ತಿಕ ಒಂಡಬಳ್ಳಿ ಮೇಲೆ ಏನು ಕೇಸ್ ಇಲ್ಲ ಅನ್ನೋದು ಒಂದು DSP ಮತ್ತೊಂದು ತಿಂಗಳು ಬಿಟ್ಟು ಮತ್ತೊಂದು ರಿಪೋರ್ಟ್ ತಗೊಂಡು ಮತ್ತೆ ಧಾರ್ಮಿಕ ಪರಿಷತ್ ಮೀಟಿಂಗ್ ಇಟ್ಟು
ಆ ಧಾರ್ಮಿಕ ಸತ್ ಮೀಟಿಂಗ್ ಇಡುವಾಗಲೂ ಮತ್ತೊಂದು ಅರ್ಜಿ ಬಂತು. ಇವ್ರ ಮೇಲೆ ಅಪ್ಪಾದ್ರೆ ಒಂದಿಷ್ಟು ಅರ್ಜಿ ತಂದು ಕೊಟ್ಟರು. ಅವ್ರ ಹಿಂದೆ ಟ್ರಸ್ಟಿ ಆಗಿರೋರಿಗೆ ಏನೇನಾಗಿದೆ ಅನ್ನೋ ಒಂದು ದಾಖಲೆ ಅಂತ ಕೊಟ್ಟರು. ಆದರೂ ಸಹ ಮಂತ್ರಿಗಳದೆ ತಾವು ಆರ್ಡರ್ ಮಾಡಿ ಏನಾದರೂ ಅಡ್ಡಿಲ್ಲ. ನಮ್ಮ ಆವಾಗ ಟ್ರಸ್ಟಿ ಆದಮೇಲೆ ನಾಲ್ಕು ಜನ ಕೋರ್ಟಿಗೆ ಹೋಗಲಿಕ್ಕೆ ತಯಾರಿ ಮಾಡ್ಕೊಂಡಿದ್ರು. ಯಾಕಂದರೆ ಇಷ್ಟೆಲ್ಲ ಹಗರಣ ಇರುವಾಗಲೂ ಸಹ ತಾವು ಮೆನಿಂಗ್ ಟ್ರಸ್ಟಿ ಮಾಡಿದ್ರೆ ನಾವು ಕೋರ್ಟಿಗೆ ಹೋಗ್ತೇವೆ, ಕೋರ್ಟ್ ಸ್ಟೇ ತಕ್ಕ ಬರ್ತವೆ ಅನ್ನೋದನ್ನು ಹೇಳಿದಾಗ ನನ್ನ ದೃಷ್ಟಿ ಇಷ್ಟೇ, ಕೋರ್ಟ್ ಸ್ಟೇ ಹೋಗೋದಂತೂ ನಿಶ್ಚಯ. ಯಾರ್ಯಾರು ಹೋಗ್ತಾರಂತ ರವಿಶಂಕರ್ ಮತ್ತು ಬೇರೆ ಬೇರೆ ಹೆಸರು ಬಂದಿದ್ದಾರೆ, ಅವರು ದಾಖಲಾತಿ ಮಾಹಿತಿ ಕಲ್ ತಕ್ಕೊಂಡು ದಾಖಲಾತಿ ಇಟ್ಕೊಂಡಿದ್ರು. ನಾನು ಕೋರ್ಟಲ್ಲಿ ನಾವು ಇಷ್ಟು ಕಷ್ಟಪಟ್ಟು ಮೂರು ತಿಂಗಳ ವಿಳಂಬ ಆಗಲಿಕ್ಕೆ ಒಂದು ಬಳ್ಳಿಯೇ ಕಾರಣ. ಒಂದು ಬಳ್ಳಿನ ಟ್ರಸ್ಟಿ ಮಾಡಲಿಕ್ಕೆ ನಮಗೆ ಕಷ್ಟ ಆಗಿತ್ತು. ಏನೋ ಒಂದು ಮಂತ್ರಿಗಳಿಗೆ ಆಸ್ಕರ್ ಫಂಡ್ಸ್ ಹೇಳಿದ್ರು, ನಾನು ಹೇಳಿದೆ, ರಮಣ ಹತ್ರ ಹೇಳಿದ್ರು. ಅಲ್ಲ, ಯಾಕೆ ನೀವು ಒಂಡಬಳ್ಳಿಯನ್ನು ಮ್ಯಾನೇಜಿಂಗ್ ಟ್ರಸ್ಟಿ ಮಾಡಬೇಕು, ಒಂಡಬಳ್ಳಿಯನ್ನು ಅಧ್ಯಕ್ಷನಾಗಿ ಮಾಡಬೇಕು ಅಂತ ನೀವು ಅವರಿಗೆ ಆಸೆ ಆಮಿಷ ತೋರಿಸಿದ್ರಿ? ಯಾಕೆಂದ್ರೆ ಕೇಳಿದ್ರೆ ಈ ಹಿಂದೆ ಮೂರು ಬಾರಿ ಅವರು ಕೊಲ್ಲೂರು ದೇವಸ್ಥಾನದ ಆಡಳಿತದ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಮತ್ತೆ ಯಾಕೆ ನೀವು ಅಂಥವರಿಗೆ ಅವಕಾಶ ಕೊಡ್ತೀರಿ? ಯಾವ ಯುವಕರಿಗೆ, ಯುವಜನಕ್ಕೆ ಸ್ವಲ್ಪ ಧಾರ್ಮಿಕವಾಗಿ ಅವರನ್ನು ಬೆಳೆಸಿಕೊಳ್ಳಲು ಯಾಕೆ ನೀವು ಪ್ರಯತ್ನ ಮಾಡಿಲ್ಲ? ನಾನು ಇಲ್ಲಿ ಕೇಳಿ, ಅವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡಬೇಕು ಅನ್ನೋದನ್ನು ನಮ್ಮ ಮನಸ್ಸಲ್ಲಿದೆ. ಭಾಳಷ್ಟು ಸಾರಿ ಟ್ರಸ್ಟಿಯಲ್ಲಿ ಇದ್ದು ಅನುಭವ ಇರೋ ಇವತ್ತು ಕಾನೂನು ತೊಡಕಿರುವಂಥ ಸಂದರ್ಭದಲ್ಲಿ ಸ್ಟೇ ಹೋಗ್ತಂತ ಇರುವ ಸಂದರ್ಭದಲ್ಲಿ ನಾವು ಕೊಟ್ಟರೆ ಇವ್ರ ಮೇಲೆ ಅಪಾದನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಆ ಕುರ್ಚಿ ಕೊಟ್ಟರೆ ಆ ಕುರ್ಚಿಗೆ ಭಾಳಷ್ಟು ಲಕ್ಷಾಂತರ ಜನ ಈ ದೇವಿ ದೇವಸ್ಥಾನದ ಭಕ್ತರಿದ್ದಾರೆ, ಲಕ್ಷಾಂತರ ಜನ ಈ ದೇವಸ್ಥಾನಕ್ಕೆ ಕಾಣಿಕೆ ಕೊಡ್ತಾರೆ, ಅವ್ರಿಗೆ ಅಪನಂಬಿಕೆ ಆಗಬಾರ್ದು. ನಾನು ಅವ್ರಿಗೆ ಹೇಳಿದ್ದೇನೆ, ರಮೇಶ್ ಕಾರ್ಣಿಕ್ ಕುಳಿಸಿ ಮೊನ್ನೆ ಈ ಒಂದೂವರೆ ವರ್ಷ ಅವ್ರ ಅಷ್ಟರೊಳಗೆ ಕೇಸ್ ಕ್ಲಿಯರ್ ಆಗಿ ಬಂದರೆ ನಾನು ಹರೀಶ್ ಶೆಟ್ಟನ್ನು ರಿಸೈನ್ ಮಾಡಿಸಿ ಮತ್ತು ಪುನಃ ಅವ್ರಿಗೆ ಮಾಡೋಕ್ಕೆ ಅವಕಾಶ ಕೊಡ್ತೇವೆ. ರಮೇಶ್ ಕಾರ್ಣಿಕರಿಗಳಿದೆ ಈ ಸರಿ ತಮಗೆ ಕೊಡಲಿಕ್ಕೆ ರಮೇಶ್ ಕಾರ್ಣಿಕರಿಗೆ ಮನದಟ್ಟು ಮಾಡಿದ್ದಾನೆ. ತಾವು ಮೊದಲು ಬೇಡ ಅಂತ ಹೇಳಿದರು, ಮತ್ತೆ ಪುನಃ ಬೇರೆ ಹೆಸರು ಬಂತು, ರಮೇಶ್ ಕಾರ್ಣಿಕ ನಾನು ಮಾಡಿ ಅಂತೇಳಿ. ಆಗೋದಿಲ್ಲ, ಬಂಟ್ ಕಮ್ಯುನಿಟಿ ಮೊದಲಿಂದ ಇದ್ದದ್ದು, ನನ್ನ ಕಾಲದಲ್ಲ ನಾನು ಬದಲಾವಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಂಟ್ ಕಮ್ಯುನಿಟಿಗೆ ಮತ್ತಾವ ಬಂಟ್ ಇಲ್ಲ, ಅನಿವಾರ್ಯ ಹರೀಶ್ ಶೆಟ್ಟರಲ್ಲಿ ಇದ್ರೆ ಈಗ ಸದ್ಯಕ್ಕೆ ಅವ್ರನ್ನ ಮಾಡಿ ಅನ್ನೋ ತೀರ್ಮಾನ ನಾನು ತಗೊಳ್ಳೋದ ಬಿಟ್ಟರೆ ಯಾವುದೇ ರಾಜಕೀಯ ನನ್ನ ಬಗ್ಗೆ ಅಪಾದನೆ ಮಾಡಲಿಕ್ಕೆ, ನಾನು ರಾಜಕೀಯ 25 ವರ್ಷದಿಂದ ರಾಜಕೀಯ ಇದ್ದೇನೆ, ರಾಜಕೀಯದ ನನ್ನ ಇತಿಹಾಸ ಪ್ರತಿಯೊಬ್ಬರು, ನಾನು ರಾಜಕೀಯದಲ್ಲಿ ಕಳ್ಕೊಂಡಷ್ಟು ಯಾರು ಕಳ್ಕೊಳ್ಳಿ. ಆದರೆ ಎಲ್ಲೋ ಒಂದು ಕಡೆ ಇವರು 2 ಕೋಟಿ ರೂಪಾಯಿಗಳನ್ನು ಹರೀಶ್ ಕುಮಾರ್ ಶೆಟ್ಟಿ ಅವರ ಅಣ್ಣ, ಅದಕ್ಕೆ ನಾನು ಹೇಳ್ತೀನಿ ನೋಡಿ, ನಾವು ಕೊಲ್ಲೂರು ಮುಕಾಂಬಿಕೆ ಒಂದು ಶಕ್ತಿ ತಾಯಿ, ಅವರು ಏನು ಆ ದೇವಸ್ಥಾನದಲ್ಲಿ ಅಪಾದನೆ ಮಾಡಿದೆ ಅದು ಅವಳು ತೀರ್ಮಾನ ಮಾಡ್ತಾಳೆ, ಮುಕಾಂಬಿಕೆ ತೀರ್ಮಾನ ಮಾಡ್ತಾಳೆ. ನನ್ನ ಇತಿಹಾಸ ಇದೆ ರಾಜಕೀಯದಲ್ಲಿ, ನನ್ನ ಸರ್ವಸ್ವವನ್ನು ರಾಜಕೀಯದಲ್ಲಿ ಇದು ಕಳ್ಕೊಂಡಿದ್ದಾನೆ. ರಾಜಕೀಯದ ದಿನನಿತ್ಯ ಮನೆಗೆ ಜನ ಬಂದವ್ರನ್ನ ಸಣ್ಣ ಪುಟ್ಟ ಸಹಾಯ ಮಾಡಿ ಉಳಿದು. ಇವತ್ತು ನನಗೆ ಗೊತ್ತಿದೆ, ಕೋರಮಂಗಲ ಬಿಲ್ಡಿಂಗ್ ನನ್ನ ರಾಜಕೀಯ ಬಂದ್ಮೇಲೆ ಸೇಲ್ ಮಾಡಿದ್ದಾನೆ. ದೊಮ್ಲೂರು ಕಟ್ಟಡ ನಿಮ್ಗೆ ಗೊತ್ತಿದೆ, ಲಕ್ಷ್ಮೀ ಜ್ಯುವೆಲರ್ಸ್ ಆಗಿದೆ, ಆ ಕಟ್ಟಡ ಸೇಲ್ ಮಾಡಿದೆ. ಮಾರ್ತಳ್ಳಿ ಹೋಟೆಲ್ ಸೇಲ್ ಮಾಡಿದ್ದಾನೆ, ಪದ್ಮನಾಭ ಸೈಟ್ ಸೇಲ್ ಮಾಡಿದ್ದಾನೆ. ರಾಜಕೀಯದಿಂದ ಈ ಒಂಬಳ್ಳಿ ಹಾಗೆ ನಾನಲ್ಲ, ಒಂಬಳ್ಳಿ ಇತಿಹಾಸ ಏನೋ ನನಗೆ ಗೊತ್ತಿದೆ ರಾಜಕೀಯದಲ್ಲಿ. ಅವ್ರು ಎಷ್ಟು ಇಲೆಕ್ಷನ್ ಕೆಲಸ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು. ನನಗೆ ಒಂದು ಪ್ರಶ್ನೆ ಗೋಪಾಲ್ ಪೂಜಾರರೇ, ನೀವು ಒಂದು ಪಕ್ಷದ ಹಿನ್ನೆಲೆಯಲ್ಲಿ ಒಂಡಬಳ್ಳಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ಆಸ್ಕರ್ ಅವರ ಶಿಫಾರಸು ಪಡ್ಕೊಂಡಿದ್ರಿ. ಆದರೆ ಒಂಡಬಳ್ಳಿ ಅವರ ಇತಿಹಾಸ ತೆಗೆದ್ರೆ ಈ ಹಿಂದೆ ಈ ಸುಕುಮಾರ ಶೆಟ್ಟರದ್ದು, ಅಡ್ಯಂತಾಯರು, ಆಮೇಲೆ ಅಪ್ಪಣ ಹೆಗಡೆ, ಒಂಡಬಳ್ಳಿ ಎಲ್ಲರಿಗೂ ಒಂದೊಂದು ಇತಿಹಾಸ ಇದೆ. ಆ ಆಡಳಿತ ಸಮಿತಿಯ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಸಾಕಷ್ಟು ಆರೋಪಗಳು ನಿಮಗೂ ಗೊತ್ತಿದೆ. ಹೌದು, ಆ ಗೊತ್ತಿದ್ದು ಕೂಡ ಮತ್ತು ಪುನಃ ಅವರನ್ನು ಆ ಸ್ಥಾನಕ್ಕೆ ನೀವು ರೆಕಮೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೇನು ಸ್ವಾರ್ಥ ಇತ್ತ ಅಂತ? ನನಗೆ ಯಾವುದೇ ಸ್ವಾರ್ಥ ಇಲ್ಲ. ಕೊಲ್ಲೂರು ಮುಕಾಂಬಿಕೆ ವಿಷಯದಲ್ಲಿ ನಾನು ಭಾಳ ದೂರ ಇದ್ದೇನೆ. ನಾನು ಭಾಳಷ್ಟು ಜನರ ಹಿಂದೆ ಒಂದ್ಸರಿ ಜನಾರ್ದನ್ ಮಾಸ್ಟರ್ ಅಂತ ಕೇಳಿದ್ರು, ನಾನು ಅವ್ರಿಗೆ ಟ್ರಸ್ಟಿ ಆಗ್ತಿರ ಕೇಳಿದೆ, ಮೆನಿಂಗ್ ಟ್ರಸ್ಟಿ ಆಗ್ತಿರ ಕೇಳಿದ್ರೆ ನರೇಂದ್ರ ಮಾಸ್ಟರ್ ಅಂತ ಒಬ್ಬ ಒಳ್ಳೆಯವರು, ಅವ್ರು ಕೇಳಿದಾಗ ಯಾವುದೇ ಕಾರಣಕ್ಕೆ ನಾನು ಮೆನಿಂಗ್ ಟ್ರಸ್ಟಿ ಆಗೋದಿಲ್ಲ ಅಂದರೆ, ರಘುರಾಮ್ ಶೆಟ್ಟರ್ ನನ್ನ ಆತ್ಮೀಯರು ಅವ್ರಿಗೆ ಕೇಳಿದೆ ನೀವು ಮೆನಿಂಗ್ ಟ್ರಸ್ಟಿ ಆಗ್ತಾ ಕೇಳಿದ್ರೆ, ಅವರು ಯಾವತ್ತೂ ನಾನು ಕೊಲ್ಲೂರು ವಿಚಾರದಲ್ಲಿ ಬರುವುದಿಲ್ಲ ಅಂತ ಹೇಳಿದರು. ನನಗೆ ಕೊಲ್ಲೂರು ಬಗ್ಗೆ ಅಪಾರವಾದ ನಂಬಿಕೆ ಇದೆ, ಅದೊಂದು ಪವಿತ್ರ ಸ್ಥಳ, ಅಲ್ಲಿ ಹೋಗಿ ಕೂತ್ಕೊಳ್ಬೇಕಾದ್ರೆ ರಾಜಕೀಯ ಒತ್ತಡ ಹಾಕಿ ಹೋಗಿ ಕೂತ್ಕೊಳ್ಳೋಂಥ ವ್ಯವಸ್ಥೆ ಅಲ್ಲ. ಅಲ್ಲಿ ಅವಳು ಯಾರಿಂದ ಹಾಕ್ಸ್ಬೇಕು, ಯಾರಿಂದ ಮಾಡಿಸ್ಕೊ ಅವಳಿಗೆ ಗೊತ್ತಿದೆ. ಈ ಎಲ್ಲ ಸಿಚುವೇಶನ್ ಬಂದಿದ್ದ ಹಾಗೆ ಅವಳಿಗೆ ಯಾರು ಆಗಬೇಕಿತ್ತು ಅವರೇ ಆಗಬೇಕು ಮಾಡ್ಕೊಂಡಿದ್ದಾಳೆ, ಬಿಟ್ಟರೆ ನನ್ನದೇನು ಹಸ್ತಕ್ಷೇಪ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ, ಈಗ ಅಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆದಾಗ 6 ಮತಗಳನ್ನು 6 ಬೆಂಬಲಗಳನ್ನು ಇವರಿಗೆ ಹರೀಶ್ ಕುಮಾರ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದರು, ಇನ್ನು 3 ಜನ 2 ಒಂಡಬಳ್ಳಿಯವರಿಗೆ ಕೊಟ್ಟರು. ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಈಗ ನಾವು ಇವತ್ತು ಏನು ಚರ್ಚೆಯನ್ನು ಮಾಡ್ತಾ ಇದ್ದೇವೆ, ಕೊಲ್ಲೂರಿನ ಭಿನ್ನ ಮತ ಅನ್ನುವಂಥ ವಿಚಾರದಲ್ಲಿ ಗೋಪಾಲ ಪೂಜಾರಿ ಅವರು ಮಾನ್ಯ ಶಾಸಕರು ಮತ್ತು KSRTC ರಾಜ್ಯ ನಿಗಮದ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ, ಗೋಪಾಲ ಪೂಜಾರಿ ಅವರು. ಸೊ ತಮ್ಮ ಅಭಿಪ್ರಾಯ ಏನು ಸರ್ ಈಗ ಇದ್ರ ಬಗ್ಗೆ? ಹಲೋ 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 ಹೇಳಿ ಸರ್.
ಈಗ ಕೊಲ್ಲೂರು ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಒಂದು ರಾಜಕೀಯ ಕ್ಷೇತ್ರ ಅದು. ಅಲ್ಲಿ ಆಡಳಿತ ಸಮಿತಿಯನ್ನು ಮಾಡುವಾಗ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ತುಂಬಾ ಕಷ್ಟ ಇದೆ ಆ ಕಮಿಟಿಯನ್ನು ಮಾಡುವಂತದ್ದು. ಈಗ ಸನ್ಮಾನ್ಯ ವನಬಳ್ಳಿ ಅವರು ಪಕ್ಷದ ಶಿಸ್ತಿನ ಸಿಪಾಯಿ ಒಪ್ತೇನೆ ನಾನು, ಹಾಗೆ ಮಾನ್ಯ ಶಾಸಕರಿಗೆ ಆತ್ಮೀಯರು ಕೂಡ ಅವರು. ಕಳೆದ ಕೆಲವು ವರ್ಷಗಳಿಂದ ಶಾಸಕರಿಗೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ. ಬಹಳಷ್ಟು ಭಿನ್ನ ಮತಗಳು ಆತ್ಮೀಯತೆಯಿಂದಲೇ ಹುಟ್ಟಿಕೊಳ್ಳೋದು ಸರ್. ಹಾ ಸರ್, ಹಾಗೆ ವನಬಳ್ಳಿ ಅವರಿಗೆ ಕೂಡ ಯೋಗ್ಯತೆ ಉಂಟು, ಅಲ್ಲಿನ ಟ್ರಸ್ಟಿ ಆಗ್ಲಿಕ್ಕೆ ಆಗುವಂತ ಎಲ್ಲ ಯೋಗ್ಯತೆ ಕೂಡ ಉಂಟು. ಆದ್ರೆ ಶಾಸಕರಿಗೆ ಇಂತಹ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಧರ್ಮಶೇನ ಆಯ್ಕೆ ಮಾಡುವಾಗ ಅವರು ಬೇರೆ ರೀತಿ ಎಲ್ಲ ವಾತಾವರಣಗಳನ್ನು ನೋಡ್ಕೋಬೇಕಾಗ್ತದೆ. ಈಗ ವನಬಳ್ಳಿ ಅವರ ಫ್ಯಾಮಿಲಿ ಅವರ ಮನೆ ಏನೇ ಸಣ್ಣ ಪುಟ್ಟ ಆಪಾದನೆಗಳಿದೆ ಅದನ್ನು ಮನೆ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ವನಬಳ್ಳಿ ಅವರನ್ನ ಮಾಡಿದ್ರೆ ಜನ ಏನ್ ತಪ್ಪು ತಿಳ್ಕೊಳ್ತಾರೆ, ಆ ಕ್ಷೇತ್ರದ ಬಗ್ಗೆ ಏನ್ ತಪ್ಪು ಅಭಿಪ್ರಾಯ ಬರ್ತದೆ, ಶಾಸಕರ ಬಗ್ಗೆ ಏನ್ ತಪ್ಪು ಅಭಿಪ್ರಾಯ ಬರ್ತದೆ, ಎಲ್ಲವನ್ನು ಮನೆಯಲ್ಲಿ ತಕ್ಕೊಂಡು ಅವರು ಈ ರೀತಿ ನಿರ್ಧಾರ ಮಾಡಿದ್ದಾರೆ. ಓಕೆ ಓಕೆ, ಹಾಗಿದ್ರೆ ತಾವು ಹೇಳೋದು ಗೋಪಾಲ ಪೂಜಾರಿ ಅವರು ಏನ್ ತೀರ್ಮಾನ ತಕೊಂಡಿದ್ರು ಅದು ಸರಿಯಾಗಿದೆ ಅನ್ನುವಂಥದ್ದು. ಹೌದು ಸರ್, ಯಾಕಂದ್ರೆ ಆ ಕ್ಷೇತ್ರಕ್ಕೆ ಅವಮಾನ ಆಗಿದ ರೀತಿಯಲ್ಲಿ ಆ ಕ್ಷೇತ್ರ ಜನರ ವಿಶ್ವಾಸ ಉಳಿಸಿಕೊಳ್ಳುವ ರೀತಿಯಲ್ಲಿ ಆ ರೀತಿ ಕೆಲಸ ಮಾಡಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಓಕೆ ಓಕೆ, ಥ್ಯಾಂಕ್ ಯು. ಏನು ಗೋಪಾಲ್ ಪೂಜಾರ, ನಾನೀಗ ಒಂದೇ ಒಂದು ಕೇಳ್ತಾ ಇರೋದು, ಅವ್ರು ಹೇಳಿದ್ರು ಅವರು ನಿಮಗೆ ಆತ್ಮೀಯರು, ಈ ಆತ್ಮೀಯತೆ ವಿಚಾರ ಬಂದಾಗ ಮತ್ತೆ ಪುನಃ ನಾನು ಆಚೆ ಏನು ನಿನ್ನೆಯ ಪ್ರಕ್ರಿಯೆಯ ಬಗ್ಗೆ ಮಾತಾಡ್ತೇನೆ. ನೀವು ರಾಜೇಶ್ ಕಾರಂತರನ್ನ ಸಾಕಷ್ಟು ಬೆಳೆಸಿದ್ರಿ, ಉದ್ಯೋಗ ಅವರ ಉದ್ಯಮದಲ್ಲಿರಬಹುದು ಅಥವಾ ರಾಜಕೀಯವಾಗಿ ಸಾಕಷ್ಟು ಬೆಳೆಸಿದ್ರಿ. ರಮೇಶ್ ಗಾಣಿಗರು ನೀವು ಬಹಳ ಅನ್ಯೋನ್ಯವಾಗಿದ್ದೀರಿ, ಬಟ್ ನಿನ್ನೆಯ ಪ್ರಕ್ರಿಯೆಯಲ್ಲಿ ವಂಡಬಳ್ಳಿಯವರ ಹೇಳಿಕೆಗಳನ್ನ ಬೆಂಬಲಿಸಿದ್ದಾರೆ ಅವರಿಬ್ರು. ಸೊ ಇದು ಏನು ಅಂತ ಹೇಳ್ತೀರಿ, ಇದ್ರ ಬಗ್ಗೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅಲ್ಲಿ ಚುನಾವಣೆ ನಡೀತು, ಆರು ಜನ ಕೈ ಎತ್ತಿದ್ದಾರೆ. ಸೊ ನಾವು ಯಾರಿಗೂ ನಿಷ್ಠುರ ನಾವು ಸಾಚಾನ ತೋರಿಸ್ಕೊಳ್ಳೋದು, ಕೆಲವ್ರು ಕೈ ಎತ್ತಿ ತೋರಿಸ್ಕೊಂಡಿದ್ದಾರೆ, ಬಿಟ್ಟರೆ ಬೇರೆ ಬೇರೆ ಎಂಗಲಲ್ಲಿ ಥಿಂಕ್ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ಬೋದು. ಸೊ ನಂದು ಆಗಲ್ಲ, ಯಾರು ತೀರ್ಮಾನ ತಗೊಂಡಿದ್ದಾರೆ ಯಾರು ಇದ್ದಿದ್ದಾರೆ ಸಾಚ ಅನ್ನೋದು ಪ್ರಶ್ನೆ ಇಲ್ಲಿ ಬರೋದಿಲ್ಲ. ನಮಗಿಷ್ಟೇ ಕೋರ್ಟಲ್ಲಿ ಸ್ಟೇ ಆಗಬಾರ್ದು, ದೇವಸ್ಥಾನ ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು. ಏನು ಕೆಟ್ಟ ಅಭಿಪ್ರಾಯ ಆಕ್ಚುಲಿ ನಿಜವಾಗಿ ಮಾಡೋದಾದ್ರೆ ಮೂರು ತಿಂಗಳು ಮೊದಲೇ ಆಗ್ಬೇಕಿತ್ತಲ್ವ, ಹಾಗೆ ಲೇಟ್ ಮಾಡಿದ್ರಿ ಅಂತ. ಮೂರು ತಿಂಗಳು ಮೊದಲೇ ಆಗೋಕೆ ಬಾಡಿ ಕೊಟ್ಟರು ಕೂಡಲೇ ಏನಾಗಿದೆ, ಆರ್ಡರ್ ಆಯ್ತು. ಆರ್ಡರ್ ಆದ್ಮೇಲೆ ಕಮಿಷನ್ ಸೈನ್ ಮಾಡಲಿಲ್ಲ, ಇವ್ರ ಮೇಲೆ ಅಪಾದನೆ ಇತ್ತು. ಡಿ ಎಸ್ ಪಿ ರಿಪೋರ್ಟ್ ಮೇಲೆ, ಎಸ್ ಪಿ ರಿಪೋರ್ಟ್ ಮೇಲೆ, ಡಿ ಸಿ ರಿಪೋರ್ಟ್ ಮೇಲೆ ಅವ್ರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ ಕಮಿಷನ್, ಅದಕ್ಕೆ ಸೈನ್ ಹಾಕೋದಿಲ್ಲ. ಅದರಿಂದ ವಿಳಂಬ ಆಯ್ತು. ಪುನಃ ಡಿ ಎಸ್ ಪಿ ಒಂದು ರಿಪೋರ್ಟ್ ತಗೊಂಡ್ರು, ಡಿ ಎಸ್ ಪಿ ಏನಂದ್ರೆ ಕೊಟ್ಟರು, ಈಗ ಅವ್ರ ಮೇಲೆ ವೈಯಕ್ತಿಕ ಕೇಸ್ ಇಲ್ಲ ಅಂದ್ರೆ ಒಂದು ರಿಪೋರ್ಟ್ ಕೊಟ್ಟರು ಡಿ ಎಸ್ ಪಿ. ಆದರೆ ಅದ್ರ ಮೇಲೆ ಮಾಡಿದಾಗಲೂ ಸಹ ಪುನಃ ಮತ್ತೆ ವಿಳಂಬ ಆಯ್ತು, ಮತ್ತೊಂದು ಅರ್ಜಿ ಬಂತು ಅಂದ್ಕೊಟ್ರು. ಆವಾಗಲೇ ನಾವು ಅವರಿಗೆ ಮಂತ್ರಿಗಳಿರೋದು ತಾವು ಮಾಡಿ ಮುಂದೆ ನೋಡುವ, ಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಆರ್ಡರ್ ಕೊಡಿ ಕಡೆ ಕಮ್ಮ. ಈಗ ನಾಲ್ಕು ಜನ ಕೋರ್ಟಿಗೆ ಹೋಗ್ತೇವೆ ಅನ್ನುವಾಗ ನಾವು ಆ ಬಾಡಿ ಉಳಿಸ್ಕೊಳ್ಬೇಕಾ ಅಥವಾ ಬಾಡಿ ಸ್ಟೇ ಆಗೋದು ಒಳ್ಳೇದಾ? ಕರೆಕ್ಟ್. ಒಂದ್ಬಳ್ಳಿಕ್ಕಿಂತ ನನಗೆ ಬಾಡಿ ಉಳಿದು ಮುಖ್ಯ, ಒಂದ್ಬಳ್ಳಿ ಇಲ್ಲಿ ಮುಖ್ಯ ಅಲ್ಲ, ದೇವಸ್ಥಾನದ ಆಡಳಿತ ನಡೆಸೋದೇ ಭಾಳ ಮುಖ್ಯ. ಆ ಒಂದ್ವೇಳೆ ಸ್ಟೇ ಆದರೆ ಕಾಲ ಇಷ್ಟು ವರ್ಷ ಕೋರ್ಟಲ್ಲಿ ಹೋಗುತ್ತೋ, ಮತ್ತು ಆಲ್ಮೋಸ್ಟ್ ಕೋರ್ಟಿಗೆ ಹೋಗಿ ಸುಮಾರು ವಿಳಂಬ ಆಗಲಿಕ್ಕೆ ಕಾರಣ ಏನು? ಅಟೆಂಟರ್ ಹೋದ್ಮೇಲೆ ಹೈಕೋರ್ಟ್ ಸ್ಟೇ ಆಯ್ತು, ಆ ಸ್ಟೇ ವೆಕೆಟಲ್ಲಿ ಆಗಿ ಮತ್ತೆ ಮಾಡಲಿಕ್ಕೆ ಮತ್ತೆ ಆರು ಏಳು ತಿಂಗಳಾಯ್ತು, ಇನ್ನೂ ಪುನಃ ಸ್ಟೇ ಆದರೆ ಮತ್ತೆ ವೆಕೆಟ್ ಮಾಡಲಿಕ್ಕೆ ಸಾಧ್ಯ. ಈಗ ಕೊಲ್ಲೂರು ದೇವಸ್ಥಾನದ ಚಿನ್ನದ ವ್ಯವಹಾರದ ಹಗರಣಗಳಿದ್ದವು, ಅದು ಎಲ್ಲ ಅಡ್ಯಂತಾಯರ ಅವಧಿಯ ನಂತರ ಆಗಿರುವಂಥದ್ದು. ಸೊ ನೀವು ಯಾಕೆ ಕೃಷ್ಣಪ್ರಸಾದ್ ಅಡ್ಯಂತಾಯರು ಬಂಟ ಸಮುದಾಯದವರೇ, ಅವ್ರನ್ನ ಯಾಕೆ ನೀವು ಮತ್ತೆ ಟ್ರಸ್ಟಿಯಾಗಿ ಅಥವಾ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಹಾಗೇನಿಲ್ಲ, ರಾಜಕೀಯ ಬಿಟ್ಟು ಈಗ ಆಡಳಿತ ಸಮಿತಿಯಲ್ಲಿ ರಾಜಕೀಯ ಆ್ಯಕ್ಚುಲಿ ಇಲ್ಲ. ಹಾಗೇನಿಲ್ಲ, ಈಗ ಇದ್ದರೇ ಇರಬೇಕಂತ ಏನಿಲ್ಲ. ಆದರೆ ಅಲ್ಲಿ ಏನು ಅಡ್ಯಂತರ ಇದ್ದಾಗ ಏನು ಹಗರಣ ಆಗಿಲ್ಲ, ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮದು ದೂರದೃಷ್ಟಿ ಇತ್ತೆ, ಎಲ್ಲಿ ಏನು ಹಗರಣ ಆಗಿ ಬೆಳಕಿ ಬಂತೋ ಇಡೀ ರಾಜ್ಯ ಮಟ್ಟದಲ್ಲಿ ಬಿಂಬಿಸ್ತೋ, ಮತ್ತೆ ಆ ವ್ಯವಸ್ಥೆ ಆಗಬಾರ್ದು, ಮತ್ತೆ ಏನು ಜನ ತಪ್ಪು ತಿಳ್ಕೊಳ್ಬಾರ್ದು ದೇವಸ್ಥಾನ ಬಗ್ಗೆ, ಅದನ್ನು ಹಿಂದೆ ಕಾರ್ಯಾರಣ ಅಧಿಕಾರಿ ಇದ್ದ ಅವರು ಭಾಳಷ್ಟು ಬಂದಲ್ಲಿ ಹಗರಣನ ಬೆಳಕಿ ತಂದಿದ್ದಾರೆ, ಎಲ್ಲ ರೀತಿ ಸಿ ಸಿ ಕ್ಯಾಮರಾ ಹಾಕಿ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥೆ ತಂದಿದ್ದಾರೆ. ಮತ್ತೆ ಪುನಃ ಹಗರಣ ಆಗಬಾರ್ದು, ಅಪಾದನೆ ಇರುವ ಹೋಗಿ ಕುಳಿಸಿದ್ರೆ ಈ ರೀತಿ ತಪ್ಪ ಕಳಗ ಅಂತ ಆ ಕೇಸೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಒಂದೂವರೆ ವರ್ಷ ಕ್ಲಿಯರ್ ಆಗಲಿ ಕೊಡು ಅಂತ ಹೇಳಿದ್ದಾನೆ. ಓಕೆ, ನಾನು ಅನಿವಾರ್ಯ ಒಂದು ಬೆಳಿಗ್ಗೆ ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಏನಿಲ್ಲ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲು ತೆಗೆದುಕೊಳ್ಳುತ್ತಿದ್ದೇವೆ ಒಂದು ಪುಟ್ಟ ವಿರಾಮ.
ಎಸ್ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಕೊಲ್ಲೂರಿನಲ್ಲಿ ಭಿನ್ನಮತ ಅನ್ನುವಂಥದ್ದು ಏನು ಒಂದು ಮಟ್ಟಿನಲ್ಲಿ ಅಲ್ಲಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಭಿನ್ನಮತ ಕಾಣಿಸಿಕೊಂಡ್ರು. ಬೈಂದೂರಿನ ಮಟ್ಟಿಗೆ ನೋಡಿದರೆ ಸಾಕಷ್ಟು ಭದ್ರವಾಗಿಯೇ ಇರುವಂತಹ ರಾಜಕೀಯ ಸಂಘಟನೆ ಬೈಂದೂರಿನಲ್ಲಿ ಕಾಂಗ್ರೆಸ್ನ ಪಕ್ಷಕ್ಕೆ ಇತ್ತು. ಆದರೆ ಎಲ್ಲ ಒಂದು ಕಡೆ ಮೂರು ಜನ ನಾಯಕರು, ಬಹಳ ಪ್ರಮುಖವಾದ ಬೈಂದೂರು ಮಟ್ಟಿನ ನಾಯಕರು ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಅಥವಾ ಗೋಪಾಲ್ ಪೂಜಾರಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು ಒಂದು ಅಂಶವನ್ನು ನಾವು ಗಮನಿಸ್ತಾ ಈ ವಿಚಾರವನ್ನು ಚರ್ಚೆಗೆ ಇಟ್ಕೊಂಡಿದ್ದೇವೆ. ವೀಕ್ಷಕರೇ, ಏನು ಗೋಪಾಲ್ ಪೂಜಾರಿ ಅವರು ಮಾತಾಡ್ತಾ ಹೇಳಿದರು, ನಮಗೆ ವಂಡಬಳ್ಳಿ ಅಥವಾ ಇನ್ನು ಯಾರು ನಮ್ಮ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಬೇಕಾದ ಅನಿವಾರ್ಯತೆ ಏನಿಲ್ಲ, ಬಟ್ ನಮಗೆ ಅಲ್ಲಿ ಯಾರೇ ಅಧ್ಯಕ್ಷರಾಗಿರುವಂತಾದರೂ ಕೂಡ ಒಂದು ವ್ಯವಸ್ಥಿತವಾಗಿ ಸಾಂಗವಾಗಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ನಾವು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಿದ್ದೇವೆ. ಗೋಪಾಲ್ ಪೂಜಾರಿ ಅವರೇ, ನಂಗೆ ನೇರವಾಗಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸಾಕಷ್ಟು ಹಗರಣಗಳು ಈ 2 ವರ್ಷಗಳಲ್ಲಿ ಕೊಲ್ಲೂರಿನಲ್ಲಿ ಆಗಿದೆ. ಅದರಲ್ಲಿ ಬಹುಮುಖ್ಯವಾಗಿರುವಂಥದ್ದು ಡಿ ಗ್ರೂಪ್ ನೌಕರರಿಂದ ಹಿಡಿದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿವರೆಗೂ ಶಾಮೀಲಾಗಿರುವಂಥ ಪ್ರಕರಣ ಚಿನ್ನದ ಕಳವು. ಇನ್ನೂ ಒಂದು 300 ಗ್ರಾಮ್ ಚಿನ್ನ ರಿಕವರಿ ಆಗಲಿಕ್ಕೆ ಬಾಕಿ ಇದೆ. ಅದರಲ್ಲಿ ಆಪಾದನೆ ಮಾಡಿರತಕ್ಕಂತಹ, ಈಗ ನೀವು ತಾವೇನು ಹೇಳ್ತಾ ಇದ್ದೀರಿ, ಏನು ಅಧ್ಯಕ್ಷ ಆಕಾಂಕ್ಷಿ ಆಗಿರತಕ್ಕಂಥವರ ಸಂಬಂಧಿಕರು ಕೂಡ ಅದರಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಎಲ್ಲ ಒಂದು ಕಡೆ ಅವರು ಈಗಲೂ ಕೂಡ ಕರ್ತವ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆಗಿದ್ದಾಗಿಯೂ ಅವರನ್ನು ನೀವು ಅಪರಾಧಿ ಅಥವಾ ಆರೋಪಿ ಅಂತ ಹೇಗೆ, ಆರೋಪ ಎಲ್ಲವೂ ಕೂಡ ಅಪರಾಧ ಆಗೋದಿಲ್ಲ. ಸರಿ, ನಾನು ಹೇಳ್ತಕ್ಕಂಥದ್ದು ಅದಲ್ಲ. ಕೇಸು ನಡೀತಿರುವಂಥ ಸಂದರ್ಭದಲ್ಲಿ, ಲೋಕಾಯುಕ್ತ ಕೇಸ್ ಇವತ್ತು ಜೀವಂತ ಆಗಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿ ಹೋಗಿ ಕುಳಿಸಿದ್ರೆ ಕೋರ್ಟಿಗೆ ಸ್ಟೇ ತರಲಿಕ್ಕೆ ಹೋಗ್ತಾರೆ. ಭಾಳಷ್ಟು ಸರಿ ಕೋರ್ಟಿಗೆ ಹೋಗಿದ್ದಾರೆ, ಇತಿಹಾಸ ಇದೆ ಕೊಲ್ಲೂರಿನಲ್ಲಿ. ಭಾಳಷ್ಟು ಸರಿ ಸ್ಟೇ ಆಗಿದೆ, ಭಾಳಷ್ಟು ಸರಿ ಡೈರೆಕ್ಟರ್ನ ವಜಾ ಮಾಡಿದ್ದಾರೆ. ಇದು ಇತಿಹಾಸ ಕೊಲ್ಲೂರಲ್ಲಿ. ನಮ್ದು ಒಬ್ಬರಿಗೋಸ್ಕರ ಇಡೀ ಬಾಡಿ ಸ್ಟೇ ಆಗಬಾರ್ದು ಅನ್ನೋದು ಒಂದು ಗುರಿ. ನಾನು ಇಲ್ಲಿ ಇನ್ನೊಂದು ಪ್ರಶ್ನೆ, ಬಹಳ ಮುಖ್ಯವಾದ ಪ್ರಶ್ನೆ. ಯೋಗೇಶ್ವರ್, ಎಸ್ ಯೋಗೇಶ್ವರ್ ಅವರು ಕೊಲ್ಲೂರು ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದರು. ಏಕಾಏಕಿ ಅವರು ವರ್ಗಾವಣೆ ಆಗ್ತಾರೆ, ವರ್ಗಾವಣೆಗೆ 1/2 ಗಂಟೆಗೆ ಮೊದಲು ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ, ಚುನಾವಣೆ ಇಮ್ಮಿಡಿಯೇಟ್ ಆಗಬೇಕು ಅಂತ. ಇಲ್ಲೆಲ್ಲ ಒಂದು ಕಡೆ ಗೋಪಾಲ್ ಪೂಜಾರಿ ಅವರ ಕೈವಾಡ ಇದೆ ಅಂತ ಅನ್ಸುತ್ತೆ. ಹಾಗೇನಿಲ್ಲ, ಈಗ ಇಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಬಾಡಿ ಆದ ಕೂಡಲೇ ಇಮ್ಮಿಡಿಯೇಟ್ ಮಾಡಿದ್ದಾರೆ. ಬಾಡಿ ಆದ ಕೂಡಲೇ ಇಮ್ಮಿಡಿಯೇಟ್ ಮಾಡಲಿಕ್ಕೇನು ಇವಾಗ ಯಾಕೆ ಮಾಡ್ತೇವೆ? ಬಾಡಿ ಆದ ಕೂಡಲೇ ಇಮಿಡಿಯೇಟ್ ಬಾಡಿ ಆಗಬೇಕು, ಅದು ಮಾಡಲಿಕ್ಕೆ ಆದೇಶ ಮಾಡೋದ್ರಲ್ಲಿ ಮಾಡಿದ್ದೇವೆ. ಆದರೆ ಸುಬ್ರಹ್ಮಣ್ಯದಲ್ಲೂ ಅದೇ ರೀತಿ ಮಾಡಿದ್ದಾರೆ. ನಮ್ದು ಒಂದು ಕೊಲ್ಲೂರು ಒಂದೇ ದೇವಸ್ಥಾನ ಅಲ್ಲ, ಸುಬ್ರಹ್ಮಣ್ಯದ ಲಿಸ್ಟ್ ತೆಗೆದು ನೋಡಿ ಯಾವ ದಿನ ಆರ್ಡರ್ ಆಗಿದೆ, ಯಾವ ದಿನ ಮೆನಿಂಗ್ ಟ್ರಸ್ಟಿ ಆಯ್ಕೆ ಆಗಿದೆ. ಅದರಿಂದ ಏನಾಗುತ್ತೆ? ಒಂದು ವಾರ ಬಿಟ್ಟು ಮಾಡಿರೋ ಅದೇ ಡೈರೆಕ್ಟರ್ಗಳು, ಅದೇ ದೇವಸ್ಥಾನ ಸಮಿತಿ ಮೆಂಬರ್ 9 ಜನ, ಅದು 3 ದಿನ ಇದೆಲ್ಲ ಮಾಡಿರೋ ಅದೇ ಮೆಂಬರ್, ಓಟ್ ಹಾಕೋರು ಅವರೇ, ಆಯ್ಕೆ ಮಾಡೋದು ಅವರೇ. ಅದರಲ್ಲಿ ವಾರದಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ, ಹೊಸ್ತೇ ಯಾರು ಬಂದು ಓಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇವತ್ತು ಇವತ್ತು ನೀವೇನು MLA ಸ್ಥಾನಕ್ಕೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಮಾರಣಕಟ್ಟೆ, ಚಿತ್ತೂರು, ಹುಣಸೆ ಈ ಭಾಗದಲ್ಲಿ, ಕ್ಷಮಿಸಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಹಿತ ಗೋಪಾಲ್ ಪೂಜಾರಿ, ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ. ಒಂದು ಕರೆ ಇದೆ. ಹಲೋ, ಹಲೋ, ಹಾಂ ಶೇಖರ್ ಅವರೇ ಹೇಳಿ. ಈಗ ನಾವು ಇವತ್ತು ಚರ್ಚೆ ಮಾಡ್ತಾ ಇರೋ ವಿಚಾರ ಕೊಲ್ಲೂರಿನಲ್ಲಿ ಏನು ವಂಡಪಲ್ಲಿ ಜಯರಾಮ ಶೆಟ್ಟಿ ನೇತೃತ್ವದ ಒಂದು ಗುಂಪು ಗೋಪಾಲ ಪೂಜಾರಿಯ ವಿರುದ್ಧ ಒಂದು ಆರೋಪ ಮಾಡ್ತಾ ಇದೆ, ಇದು ಎಷ್ಟು ಸರಿ ಮತ್ತು ಇದು ಎಷ್ಟು ವಾಸ್ತವ ಅಂತ? ಸರ್, ಅದರಲ್ಲಿ ಅವರು ಆರೋಪ ಮಾಡ್ತಾ ಇರೋದ್ರಲ್ಲಿ ಏನೋ ಒಂದು ಸತ್ಯಾಂಶ ಇಲ್ಲ. ಯಾಕಂದ್ರೆ ಅವರಿಗೆ ಆಡಳಿತ ಧರ್ಮದಲ್ಲಿ ಸಿಕ್ಕಿಲ್ಲ ಅನ್ನೋ ಒಂದು ಆಕ್ರೋಶ ಮನೋಭಾವದಿಂದ ಅವರು ಗೋಪಾಲ್ ಪೂಜಾರಿಯವರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಜಯರಾಮ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಅವರ ತಂಗಿ ಗಂಡ ಭಾವ ಗಂಗಾಧರ ಹೆಗಡೆ ಅವರು ಚಿನ್ನ ಕರಸ್ಪತ್ತಿನ ಕೇಸ್ ನಲ್ಲಿ ಅವರು ಆರೋಪಿಯಾಗಿರೋದ್ರಿಂದ ಅವ್ರ ಸಂಬಂಧಿಕರಿಗೆ ಆಡಳಿತ ದರದರ್ಶಿ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರಿಗೆ ಸಿಕ್ಕಿಲ್ಲ. ಹಲೋ, ಹಲೋ, ಕೇಳ್ತಾ ಇದ್ದೆ ಸರ್, ಹೇಳಿ ಹೇಳಿ. ಅದೇ ಅವ್ರು ಜಯರಾಮ್ ಶೆಟ್ಟಿ ಅವರ ಸಂಬಂಧಿಯೂ ಸಹ ಚಿನ್ನದ ಕೇಸ್ ನಲ್ಲಿ ಆರೋಪಿಯಾಗಿರೋದ್ರಿಂದ ಅವರಿಗೆ ಆಡಳಿತ ದರದರ್ಶಿ ಸಿಕ್ಕಿಲ್ಲ. ಮತ್ತೆ ಅವ್ರು ಮಾಡ್ತಾ ಇರೋ ಆರೋಪದಲ್ಲಿ ಯಾವುದೂ ಒಂದು ಸತ್ಯಾಂಶ ಇಲ್ಲ, ನಿಜ ಯಾವುದೂ ಅಲ್ಲ. ಅಲ್ಲ, ನಾನು ಕೇಳ್ತಿದ್ರು, ಒಬ್ಬ ಸಾಮಾನ್ಯ ಶಾಸಕ ಮಾತ್ರ ಅಲ್ಲ, ಅವರು ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ನಿಗಮದ ಅಧ್ಯಕ್ಷರವರು, ಅವರ ಮೇಲೆ 2 ಕೋಟಿ ರೂಪಾಯಿ ಆರೋಪವನ್ನು ಹೇಗೆ ಹೊರಿಸ್ತಾರೆ ಸುಮ್ಮನೆ ನಿರಾಧಾರವಾಗಿ ಅಂತ? ಅಲ್ಲ, ಆರೋಪ ಅವ್ರು ಆರೋಪ ಮಾಡಿ ದಾಖಲೆ ಇದ್ರೆ ತೋರಿಸಲಿ ಸರ್, ಅವರು ಯಾರು ಮಾಡ್ತಾ ಇದ್ದಾರೆ ಆರೋಪ, ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅವ್ರು ದಾಖಲೆ ಇದ್ರೆ ದಾಖಲೆ ಸಮೇತ ನಿಮ್ಗೆ ತೋರಿಸ್ಬೋದಲ್ಲ, ಮಾಧ್ಯಮದವರಿಗೆ ದಾಖಲೆ ತೋರಿಸ್ಬೋದಲ್ಲ, ಯಾಕೆ ದಾಖಲೆ ತೋರಿಸ್ತಾ ಇಲ್ಲ? ನೋಡೋಣ, ಈ ಬಗ್ಗೆ ನಾವು ಅವರನ್ನು ಕೂಡ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತೇವೆ, ವಂಡಬಳ್ಳಿ ಜಯರಾಮ ಶೆಟ್ಟಿ ಅವರನ್ನು. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಶೇಖರ್ ಅವರೇ. ಏನು ಒಂದು ಶಾಸಕರೇ ಮತ್ತು ಅಧ್ಯಕ್ಷರೇ,
ನಿಮ್ಮ ಮೇಲೆ ಒಂದು ಆರೋಪ, ಜನಸಾಮಾನ್ಯರ ಮೇಲೆ ಮಾಡಿದ ಆರೋಪದಷ್ಟು ಸಲೀಸಲ್ಲ. ನೀವು 2 ಕೋಟಿ ರೂಪಾಯಿ ಲಂಚ ತಗೊಳ್ತಾರೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿತ್ವಕ್ಕೆ ಅಥವಾ ನಿಮ್ಮ ವರ್ಚಸ್ಸಿಗೆ ಕುಂದು ತರಲುವಂಥ ಪ್ರಯತ್ನ ಆಗ್ತಾ ಇದೆಯಾ? ಅಥವಾ ಇದು ಏನಾಗುತ್ತೆ, ಅವರು ಇವರ ಹಣಬಳ್ಳಿ ಅವರು ಯಾರು ಏನು ನಮಗಲ್ಲ, ಇಡೀ ತಾಲೂಕಿಗೆ ಗೊತ್ತಿದೆ. ನಮಗೆ ಸ್ವಲ್ಪ ಹೇಳಿ ಸರ್, ಎಲ್ಲರೂ ಅವರು ಏನು ಏನಾಗಿದ್ದಾರೆ, ಯಾವ ಎಲೆಕ್ಷನ್ ಎಷ್ಟು ಕೆಲಸ ಮಾಡಿದ್ದಾರೆ ಅದೆಲ್ಲ ಇತಿಹಾಸ ಆ ಭಾಗದಲ್ಲಿ ಜನರಿಗೆ ಗೊತ್ತಿದೆ. ಆ ಲೀಡ್ರಿಗೂ ಎಲ್ಲ ಲೀಡ್ರಿಗೆ ಗೊತ್ತಿದೆ ಇವ್ರದ್ದು ಯಾವ ರೀತಿ ಅಂದಲ್ಲಿ. ನಂದಾಗಲ್ಲ, ಅವ್ರು ಏನು ಅಪಾದನೆ ಮಾಡಿದ್ದಾರೆ ಅದು ಕಾನೂನಿದೆ, ಕಾನೂನು ಏನು ಕ್ರಮ ಕೈಗೊಳ್ಳಕ್ಕೆ ಆ ಕೆಲಸ ನಾನು ಮಾಡ್ತೇನೆ, ಅದು ಕೋರ್ಟ್ ಇದೆ. ಅಪಾದನೆ ಒಬ್ಬರ ಮೇಲೆ ಮಾಡಬೇಕಾದ್ರೆ ನಾನು ಕೋರ್ಟ್ ನಂಗೆ ಗೊತ್ತಿದೆ ಮಾಹಿತಿ ಇರುತ್ತೆ, ಅದಕ್ಕೆ ಕೋರ್ಟಲ್ಲಿ ಇದು ಮಾನನಷ್ಟ ಮೊಕದ್ದಮೆ ಅವ್ರ ದಾಖಲೆ ಇದೆ, ದಾಖಲೆ ಇದ್ರೆ ಅದನ್ನ ಮಾನನಷ್ಟ ಮೊಕದ್ದಮೆ ನಾನು ಹಾಕ್ತೇನೆ, ಕೋರ್ಟಿಗೆ ಬಂದು ತೋರಿಸ್ಲಿ. ಅವ್ರ ಮೇಲೆ ಕೋರ್ಟ್ ಕೇಸ್ ಹಾಕ್ಲಿಕ್ಕೆ ಇವಾಗಲೇ ಮಾತಾಡಿದ್ದೇನೆ, ಕೋರ್ಟಲ್ಲಿ ಅದು ತೀರ್ಮಾನ ಕೋರ್ಟಲ್ಲಿ ತಗೊಂಡು. ಈಗ ನಿಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಅವರು ಸಕ್ರಿಯ ಕಾರ್ಯಕರ್ತರು ಹೌದು, ರಮೇಶ್ ಗಾಣಿ ಇರ್ಬೋದು, ರಾಜೇಶ್ ಕಾರಂತ ಇರ್ಬೋದು, ಸೊ ಒಬ್ಬ ಶಾಸಕನ ಮೇಲೆ ಅಥವಾ ಮತ್ತೆ ಒಂದು ನಿಗಮದ ಅಧ್ಯಕ್ಷನ ಮೇಲೆ ಈ ರೀತಿ ಆರೋಪ ಹೊರಿಸ್ತಾರೆ ಅಂತ ಅಂದಾಗ ನಿಮ್ಮ ಪಕ್ಷ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧ ಇದೆ? ನೀವು ಕಾನೂನು ನ್ಯಾಯಾಲಯ ಆಯ್ತು, ಪಕ್ಷ ತೀರ್ಮಾನ ತಗೊಳತ್ತೆ. ನಮ್ಗೆ ಹೈಕಮಾಂಡ್ ಇದೆ, ನಮ್ಗೆ ಆಸ್ಕರ್ ಫರ್ನಾಂಡಿಸ್ ನಮ್ಮ ಲೀಡರು, ಪ್ರತಾಪ್ ಶೆಟ್ಟರು ನಮ್ಮ ಲೀಡರು, ಸೊ ಅವರು ಏನು ತೀರ್ಮಾನ ತಗೊಳ್ತಾರೆ ನೋಡಬೇಕಲ್ಲ. ಒಬ್ಬರ ಮೇಲೆ ನನ್ನ ಮೇಲೆ ಅಪಾದನೆ ಮಾಡೋಕ್ಕಿದ್ರೆ ನಾನು ಇಷ್ಟು ವರ್ಷ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೇನೆ, ಪಾರ್ಟಿಯಲ್ಲಿ 4 ಬಾರಿ ಶಾಸಕನಾಗಿದ್ದೇನೆ, ಅವರು ಏನು ತೀರ್ಮಾನ ತಗೊಳ್ತಾರೆ ನಾನು ಕಾದ್ ನೋಡ್ತೇನೆ. ಅಲ್ಲ ಗೋಪಾಲ್ ಪೂಜಾರಿಗೆ ಒಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಒಟ್ಟಾರೆಯಾಗಿ ಸಾಕಷ್ಟು ರಾಜಕೀಯೇತರವಾಗಿ ಕೆಲವರು ಬಿ ಜೆ ಪಿಯಲ್ಲಿದ್ದವರು, ಕೆಲವರು ಕಾಂಗ್ರೆಸ್ನಲ್ಲಿದ್ದವರು, ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸ್ಕೊಂಡವರು ಇವತ್ತು ಗೋಪಾಲ ಪೂಜಾರಿಯವ್ರ ಬಗ್ಗೆ ಒಂದು ವರ್ಚಸ್ಸನ್ನು ಹೇಳ್ತಾರೆ. ಗೋಪಾಲ ಪೂಜಾರಿ ಸಾಕಷ್ಟು ಕೆಲಸ ಮಾಡ್ತಾರೆ, ಅವರಿಗೆ ಒಂದು ಹುದ್ದೆ ಸಿಕ್ಕಿದ ಮೇಲೆ ರಸ್ತೆಗಳನ್ನು, ಬ್ರಿಡ್ಜ್ಗಳನ್ನು, ಮತ್ತು ದಾರಿದೀಪಗಳ ವ್ಯವಸ್ಥೆಗಳನ್ನು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಈ ನಿಮ್ಮ ಪಕ್ಷದ ಒಂದು ಬಿಕ್ಕಟ್ಟು, ಬಂಡಬಳ್ಳಿ ಜಯರಾಮ್ ಶೆಟ್ಟಿ ಇರ್ಬೋದು, ರಮೇಶ್ ಗಾಣಿಗೆ ಇರ್ಬೋದು, ಅಥವಾ ರಾಜೇಶ್ ಕಾರಂತ ಇರ್ಬೋದು, ಅವರ ಹಿಂದೆ ಇರುವ ಇನ್ನೊಂದಷ್ಟು ಜನ ಇರ್ಬೋದು, ಈ ಬಿಕ್ಕಟ್ಟು ಬಿ ಜೆ ಪಿಯವರಿಗೆ ವರವಾಗಿ ಪರಿಣಾಮ ಆಗುತ್ತಾ? ಅಥವಾ ಈಗ ನೋಡಿ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಬಹುಶಃ ಬಂಡಬಳ್ಳಿಗಿಂತ ಜಾಸ್ತಿ ಬೇರೆಯವರು ಬರಿತಾ ಇದ್ದಾರೆ. ಇದು ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿಯವರಿಗೆ ಹತಾಶರಾಗಿದ್ದಾರೆ. ನಾನು 4 ಬಾರಿ ಆ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ಈ ಬಾರಿ ಈ 3-4 ವರ್ಷದಲ್ಲಿ ಇತಿಹಾಸದಲ್ಲಿ ಆಗದಂಥ ಕೆಲಸವನ್ನು ಮಾಡಿದ್ದೇನೆ. ನನ್ನ ಮೇಲೆ ಏನೂ ಮಾಡಲಿಕ್ಕಲ್ಲ, ವಾಟ್ಸಪ್ಪಲ್ಲಿ ಮಾತ್ರ ಅವ್ರು ಮಾಡ್ಬೋದು, ಬಿಟ್ಟರೆ ನಿಜ ಸ್ಥಿತಿ ಗ್ರೌಂಡ್ ಲೆವೆಲ್ ಹೋಗಿ ನೋಡಿದರೆ, ತಾವು ವಸ್ತುಸ್ಥಿತಿ ನೋಡಿದರೆ ಅವರು ಏನು ಮಾತಾಡೋದ್ರಲ್ಲಿ ಹುರುಳಿಲ್ಲ. ನಾನು ವ್ಯವಸ್ಥೆ ನನ್ನ ಕ್ಷೇತ್ರದ ಮಟ್ಟಿಗೆ ಯಾವುದೇ ಭಿನ್ನಮತ ಇಷ್ಟುವರೆ ನಾನು ನೋಡಿದ್ದೇನೆ. ತುಂಬ ಭಿನ್ನಮ್ ಪ್ರಭಾಕರ್ ಶೆಟ್ಟಿ ಪಾರ್ಟಿ ಬಿಟ್ಟು ಹೋದಾಗೂ ನೋಡಿದ್ದೇನೆ, ಬೇರೆ ಬೇರೆ ಕುಕ್ರಣ ಸೋಮಶೇಖರ್ ಶೆಟ್ಟಿ ಪಾರ್ಟಿ ಬಿಟ್ಟು ಹೋದಾಗೂ ನೋಡಿದ್ದೇನೆ, ಮತ್ತೊಬ್ಬರು ಹೋದಾಗೂ ನೋಡಿದೆ. ಎಲ್ಲ ಚುನಾವಣೆ ಎದುರಿಸಿ ಬಂದುಬಿಟ್ಟಿದೆ, ನನಗೆ ಗೊತ್ತಿದೆ. ಇವು ಇಂಥ ಒಂದು ಎದುರಿಸಿ ನನ್ನನ್ನು ಕಟ್ಟಾಕ್ಲಿಕ್ಕೆ ಯಾರತ್ರೂ ಸಾಧ್ಯ ಇಲ್ಲ. ನಾನು 4 ಬಾರಿ ಶಾಸಕನಾಗಿದ್ದೇನೆ, ನಾನು ಒಬ್ಬ ಉದ್ಯಮಿ, ನನಗೇನಂತ ಗೊತ್ತಿದೆ, ಯಾರ್ಯಾರು ಎಷ್ಟು ಆಳದಲ್ಲಿದ್ದಾರೋ ಅಂತಲೂ ಗೊತ್ತಿದೆ. ನನಗೆ ಬೇರೆಯವ್ರು ಕಲಿಸ್ತೇನೆ, ನನಗೆ ಅವರೇನು ಕಲಿಸು, ವಿದ್ಯೆ ಆಟ ಏನಿದೆ ನನ್ನ ಹಣೆಯಲ್ಲಿ ಏನಿದೆ ಅದೇ ಆಗೋದು ಬಿಟ್ಟರೆ ಅದು ಮುಖಾಂಬಿಗೆ ಗೊತ್ತಿದೆ ಯಾರು ಒಳ್ಳೆಯವ್ರು ಯಾರು ಕೆಟ್ಟರು ಅಂತ. ಗೋಪಾಲ್ ಪೂಜಾರ, ನಾನು ಏನು ಹೇಳ್ತೇನೆ ಅಂದರೆ, ಈಗ ನೀವೊಂದು ಈಗ ನೀವು ಕಳೆದ ಚುನಾವಣೆಯ ನಂತರ ಚುನಾವಣೆಯಲ್ಲಿ ಅತ್ಯಧಿಕ ನಿರೀಕ್ಷಿತ ಮತಗಳ ಸಂಖ್ಯೆಗಿಂತ 2 ಪಟ್ಟು ಅಥವಾ 4 ಪಟ್ಟು ಹೆಚ್ಚು ಮತಗಳನ್ನು ಪಡ್ಕೊಂಡು ನೀವು ವಿಜಯಿ ಆಗಿದವರು. ಆದರೆ ಈಗ ಒಟ್ಟಾರೆಯಾಗಿ ಒಂದು ಭದ್ರವಾಗಿರುವಂಥ ನಿಮ್ಮ ಪಕ್ಷ ಸಂಘಟನೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋ ಬಿರುಕು ಬಿಡುತ್ತದೆ ಅಂತ ಗೊತ್ತಾದಾಗ ನೀವು ಯಾಕೆ ರಾಜಿಸಂಧಾನವನ್ನು ಅಥವಾ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ? ಒಂದು ಒಬ್ಬ ಟ್ರಸ್ಟಿ ಆದಮೇಲೆ, ಇಷ್ಟು ಕಷ್ಟದಲ್ಲಿ ಟ್ರಸ್ಟಿ ಆದಮೇಲೆ ಒಂದು ಕಲ್ಟಸ್ಸಿಗೂ ಒಂದು ಫೋನ್ ಮಾಡಬೇಕಾಗತ್ತೆ. ಇವರಿಗೆ ಆಗಲ್ಲ ಅಂತಾರೆ ಅವರು, ಗೋಪಾಲ್ ಪೂಜಾರಿ ಟ್ರಸ್ಟಿ ಮಾಡಿದಲ್ಲ ಅಂತ ಹೇಳ್ತಾರೆ. ಸರಿ, ಅವ್ರು ಟ್ರಸ್ಟಿ ಮಾಡೋದು ನಾನು ಅಲ್ವೋ, ನನ್ನ ಲೆಟ್ರ್ ಹೋಯ್ತೋ ಇಲ್ಲೋ ಅದು ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲಾಖೆಯಲ್ಲಿ ಹೋಗಿ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಏನು. ಆಸ್ಕರ್ ಫರ್ನಾಂಡಿಸ್ ಬಂದಾಗ ಅವ್ರ ಹತ್ರ ಚರ್ಚೆ ಮಾಡಿದರೆ ತಮ್ಗೆ ಗೊತ್ತಾಗುತ್ತೆ ಯಾರು ಮಾಡಿದ, ಅಥವಾ ಪ್ರತಾಪ್ ಚಂದ್ರ ಶೆಟ್ಟರ್ ಹತ್ರ ಹೋಗಿ ಚರ್ಚೆ ಮಾಡಿದರೆ ಗೊತ್ತಾಗುತ್ತೆ ಯಾರು ಮಾಡಿದ್ರು, ಯಾರು ಮಾಡಿದ್ರು ಅಂದ್ರೆ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ನಮಗೆ ಭಿನ್ನಮತ ಮಾಡಿ ಮತ್ತೊಂದು ಮಾಡ್ತೆ ಆ ಇದೆಲ್ಲ ಧಮಕಿಗೆ ಹೆದರು ಗೋಪಾಲ್ ಪೂಜಾರಿ, ನಾನಲ್ಲ ಅದನ್ನೆಲ್ಲ ನಾನು ಕೆಳ ಹಂತದಿಂದ ಪಾರ್ಟಿಲಿ ಪಾರ್ಟಿನ ಭಾಳಷ್ಟು ಕಷ್ಟದಲ್ಲಿರೋ ಪಾರ್ಟಿ ನಾನು ಜವಾಬ್ದಾರಿ ಕೊಟ್ಟು ಎಮ್ ಎಲ್ ಎ ಮಾಡಿ ಅದಾದಮೇಲೆ ಪಾರ್ಟಿ ಕಟ್ಟಿದ್ದೇನೆ, ಜಿಲ್ಲೆಯಲ್ಲೂ ಕಟ್ಟಿದ್ದೇನೆ, ಕ್ಷೇತ್ರದಲ್ಲೂ ಕಟ್ಟಿದ್ದೇನೆ. ಈ ರೀತಿ ಒಬ್ಬರಿಂದ ಕಾಂಗ್ರೆಸ್ ಪಾರ್ಟಿ ಇಲ್ಲ. ಅಲ್ಲ, ಎಲ್ಲ ಒಂದು ಕಡೆ ಪೂಜಾರ, ನೀವು ಬಹಳ ಆತ್ಮೀಯವಾಗಿ ನಂಬಿಕೊಂಡು ಬಂದಂಥ ನಿಮ್ಮ ರಾಜಕೀಯ ಇತಿಹಾಸ, ಬೈಂದೂರು ರಾಜಕೀಯ ಇತಿಹಾಸದಲ್ಲಿ ನೋಡಿದರೆ ಅತಿ ಆತ್ಮೀಯರಾಗಿ ಬಹಳ ನಂಬಿಕಸ್ಥರಾಗಿದ್ದವರೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ.
ಇದಕ್ಕೆ ಹಿನ್ನೆಲೆಯಾಗಿ ಗೋಪಾಲ ಪೂಜಾರು ಹಿತ್ತಾಳೆ ಕಿವಿ ಅವರು ಅವರು ಆತ್ಮೀಯರು ಹೇಳಿದನ್ನೆಲ್ಲ ನಂಬಿ ಬಿಡ್ತಾರೆ, ಕೊನೆಗೆ ಸೋತು ಬಿಡ್ತಾರೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ? ನಾನು ಯಾವುದು ಹಿತ್ತಾಳೆ ಕಿವಿ ಏನಿಲ್ಲ, ಯಾರು ಬಂದು ಕೇಳಿದ್ರು ಡಿಸಿಷನ್ ನಂದೇ, ಕೊನೆ ಡಿಸಿಷನ್ ನಾನು ತಗೊಳ್ತೇನೆ. ಯಾವುದು ಒಳ್ಳೇದು ಯಾವುದು ಕೆಟ್ಟದನ್ನು ತೀರ್ಮಾನ ತಗೊಳ್ಳಿಕ್ಕೆ ನನಗೂ, ನಾನು ಇಷ್ಟೆಲ್ಲ ಬಿಸ್ನೆಸ್ ಮಾಡಿ ಇಷ್ಟು ಸಾವಿರಾರು ವರ್ಕರ್ಸ್ನ ಹಾಕ್ಕೊಂಡು ಒಂದು ಉದ್ಯಮ ನಡೆಸೋರಿಗೆ ಇಷ್ಟು ಜನನೆಲ್ಲ ಇದು ಮಾಡುವಾಗ ನನಗೆ ಇದೊಂದು ದೊಡ್ಡದಲ್ಲ. ಇಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿ ಒಬ್ಬರ ಮೇಲಿಲ್ಲ, ನನ್ನೊಬ್ಬನ ಮೇಲೂ ಇಲ್ಲ, ಅದರದ್ದೇ ಆದ ಕಾರ್ಯಕರ್ತರಿದ್ದಾರೆ, ಆ ಪಕ್ಷವನ್ನು ಕಟ್ಟಿದ ಅನೇಕ ಕೆಳಮಟ್ಟದ ಕಾರ್ಯಕರ್ತರಿದ್ದಾರೆ. ಅವರು ಎಷ್ಟು ತನಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾರೆ ಆ ಕಾಂಗ್ರೆಸ್ ಪಾರ್ಟಿಗೆ ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೋಪಾಲ್ ಪೂಜಾರು ಹೋದರು ಏನಾಗೋದಿಲ್ಲ, ಮತ್ತೊಬ್ಬರು ಹೋದರೂ ಏನಾಗೋದಿಲ್ಲ. ಮೇನ್ ಬುಡಕಟ್ಟು ಏನಿದೆ ಫೌಂಡೇಶನ್ ಕಾರ್ಯಕರ್ತರು ಅವ್ರು ಎಷ್ಟುವರೆಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾರೆ ಅಷ್ಟುವರೆಗೆ ಯಾರಿಗೂ ಕಾಂಗ್ರೆಸ್ ಪಾರ್ಟಿ ಆಗೋದಿಲ್ಲ. ಲೀಡ್ರ್ಗಳು ಇವತ್ತೊಂದು ಪಾರ್ಟಿ ಇರ್ತದೆ, ನಾಳೆ ಮತ್ತೊಂದು ಪಾರ್ಟಿ ಅಧಿಕಾರ ಸಿಗದಿದ್ರೆ ಮತ್ತೊಂದು ಪಾರ್ಟಿ ಜಂಪ್ ಆಗ್ತಾರೆ. ಆದರೆ ಕಾರ್ಯಕರ್ತರು ಆಗಲ್ಲ, ಅದು ಯಾವ ಪಾರ್ಟಿಗಿದ್ದರೆ ಅದೇ ಪಾರ್ಟಿಗೆ ಇರ್ತಾರೆ, ಅವರು ಅದೇ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ಈಗ ನಿಮ್ಮ ಪ್ರಕಾರ ಈಗ ಕೊಲ್ಲೂರು ಮೂಕಾಂಬಿಕೆಯ ಆಡಳಿತ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರ ಆಯ್ಕೆಯಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ? ಆಗೋದಿಲ್ಲ, 100% ಆಗೋದಿಲ್ಲ. ಓಕೆ, ಈಗ ಇನ್ನೊಂದು ಪ್ರಶ್ನೆ, ಈಗ ರಮೇಶ್ ಗಾಣಿಗರು ಕೂಡ ನಿಮ್ಮ ಜೊತೆ ಮಾತುಕತೆಯಲ್ಲಿದ್ದಾರೆ, ರಾಜೇಶ್ ಕಾರಂತರು ನಿಮ್ಮ ಒಬ್ಬ ನಿಮ್ಮ ಮಾರ್ಗದರ್ಶನದಲ್ಲಿ ಮುಂದೆ ಬಂದವರು, ಸೊ ಇವ್ರನ್ನಾದರೂ ನೀವು ಕನ್ವಿನ್ಸ್ ಮಾಡುವಂಥದ್ದು ಅಥವಾ ಪಕ್ಷದಲ್ಲಿ ಉಳಿಸಿ? ರಮೇಶ್ ಗಾಣಿಗರಿಗೆ ರಾಜೇಶ್ ಕಾರಂತರಿಗೆ ಆ ದಿನ ನಾನು ಬೆಂಗಳೂರಿಗೆ ಹೋಗೋ ಮುಂಚೆ ಕರೆಸಿದ್ದೇನೆ, ಕರೆಸಿ ಅವ್ರಿಗೆ ಮನದಟ್ಟು ಮಾಡಿದ್ದೇನೆ, ಏನು ಯಾವ ರೀತಿ ಹೆಂಗೆಲ್ಲ ಸ್ಟೇ ಆಗುತ್ತೆ ಏನಾಗುತ್ತೆ ಮಾಡ್ರೆ. ರಾಜೇಶ್ ಕಾರಂತ ನಾನು ಆಗೋದ್ರ ಅಭ್ಯರ್ಥರ ಇದೆ ಕೇಳಿದ್ರು, ನಾನು ಹೇಳಿದೆ ರಾಜೇಶ್ ಕಾರಂತ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಬಂಟ್ ಇದ್ದದ್ದು ಬಂಟಿಗೆ ಮಾಡಬೇಕು ನನಗೆ, ಯಾಕಂದ್ರೆ ನನ್ನಿಂದ ಒಂದು ಎತ್ತರಿ ಮಂಜಶೆಟ್ಟರ ಕಾಲದಿಂದ ನೀವು ಇಳಿಸ್ತಾಗಿನಿ, ಅಪ್ಪನಾಯ್ಡರ ಆಗಿದ್ದಾರೆ, ಸುಕುಮಾರ್ ಶೆಟ್ಟರ್ ಆಗಿದ್ದಾರೆ, ಅಡ್ಯಂತರ ಎರಡು ಬಾರಿ ಆಗಿದ್ದಾರೆ, ಎತ್ತರಿ ಮಂಜಶೆಟ್ಟರು ಸುಮಾರು 34 ವರ್ಷ ಆಗಿದ್ದಾರೆ. ನನ್ನಿಂದ ಒಂದು ತಪ್ಪು ಅಭಿಪ್ರಾಯ ಹೋಗೋದು ಬೇಡ, ತಪ್ಪು ಸಂದೇಶ ಹೋಗೋದು ಬೇಡ. ಆದ್ದರಿಂದ ಹರೀಶ್ ಶೆಟ್ಟರ್ ಈ ಮೂಮೆಂಟಿಗೆ ನಾಳೆ ಕೋರ್ಟ್ ಕ್ಲಿಯರ್ ಆಗಿ ಅವ್ರದ್ದು ಕೇಸ್ ಕ್ಲಿಯರ್ ಬಂದರೆ ಮಾಡುವ, ಅವರು ರಾಜನಿಧಾನ ಮಾಡಿಸಿ ಮಾಡುವ. ರಮೇಶ್ ಕಾಣಿಗೂ ಮಂದಟ್ಟು ಮಾಡಿದೆ. ರಮೇಶ್ ಕಾಣಿಗರು ಮೊದಲೇ ರಾಜ್ಯದೊಳರು ಕೇಳಿದಾಗ ನಾನು ಮೆನಿಂಗ್ ಟ್ರಸ್ಟಿ ಆಕಾಂಕ್ಷಿ ಅಲ್ಲ, ಮೊನ್ನೆನೂ ಹೇಳಿದ್ದಾರೆ ನಾನು ಟ್ರಸ್ಟು ಇಲ್ದಿದ್ರು ಅವರು ಏನು ರಮೇಶ್ ಕಾಣಿಗರು ದೊಡ್ಡ ಲೀಡ್ರು, ನಮ್ಮ ಪಾರ್ಟಿಯಿಂದ ರಾಜ್ಯ ಮಟ್ಟದ ಯಾರೇ ಲೀಡ್ರು ಬಂದರು ಅವ್ರು ಟ್ರಸ್ಟಿ ಆಗಲಿ ಟ್ರಸ್ಟಿ ಇಲ್ಲದೇ ಇರಲಿ ಅಷ್ಟು ಜನ ಕರ್ಕೊಂಡೋಗಿ ದರ್ಶನ ಮಾಡುವಂಥ ಪ್ರವೃತ್ತಿಯವರು ಇಟ್ಕೊಂಡಿದ್ದಾರೆ. ಇವತ್ತು ಸಹ ರಾಜ್ಯ ಮಟ್ಟದ ಯಾವುದೇ ಲೀಡ್ರಿದ್ದು ನೇರವಾಗಿ ರಮೇಶ್ ಕಾಣಿಗೆ ಫೋನ್ ಮಾಡ್ತಾರೆ, ನಾವು ಬರ್ತಾ ಇದ್ದೇವೆ ತಾವು ಅರೇಂಜ್ಮೆಂಟ್ ಮಾಡಿ ಅಂದರೆ ರಮೇಶ್ ಕಾಣಿಗೆ ಅಷ್ಟು ಅರೇಂಜ್ಮೆಂಟ್ ಮಾಡಿ ದರ್ಶನ ಮಾಡುವಂಥ ಪ್ರವೃತ್ತಿ ಅವ್ರು ಮಾಡ್ಕೊಂಡು ಮುಂದೂ ಸಹ ಅವ್ರು ಯಾರೇ ಮೆನಿಂಗ್ ಟ್ರಸ್ಟಿ ಆದರೂ ಸಹ ಅಲ್ಲಿಯ ನಮ್ಮ ಲೀಡ್ರ್ ರಮೇಶ್ ಕಾಣಿಗರೇ ಅವರೇ ಅಲ್ಲಿ ಜನ ಬಂದರ ಲೀಡ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡುವಂಥ ಮುಂದೆ ಮಾಡ್ಕೊಬಂದ್ರೆ ಮುಂದೆ ಮಾಡ್ತಾರೆ ಅವ್ರು. ಈಗ ಹಾಗಿದ್ರೆ ನೀವು ಸಂಪೂರ್ಣವಾಗಿ ರಮೇಶ್ ಕಾಣಿಗರ ಮೇಲೆ ಈಗ ಇನ್ನೂ ಕೂಡ ನಿಮಗೆ ವಿಶ್ವಾಸ? ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವರಿಗೂ ನಿಮ್ಮ ಮೇಲೆ ಇದೆ ಅನ್ನುವ ಭರವಸೆ ನಿಮಗಿದೆ? ಅವರಿಗಿದೆಲ್ಲ ಬೇರೆ ಪ್ರಶ್ನೆ, ನನಗಂತೂ ಅವ್ರ ಮೇಲೆ ವಿಶ್ವಾಸ ಇದೆ. ಓಕೆ ಓಕೆ, ಹಾಗಿದ್ರೆ ಈಗ ಈಗ ನಿನ್ನೆಯ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಆರೋಪ ಬಂದಿದೆ, ಅದನ್ನು ಅವರು ಸಾಬೀತು ಮಾಡಬೇಕು ಅಥವಾ ಅವರು ನೀವು ಅದು ಕಾನೂನು ಪ್ರಕಾರ ನಾನು ಕ್ರಮ ಕೈಗೊಳ್ಳಿ ಮತ್ತು ಅವಳು ತಾಯಿ ಮುಕಾಂಬಿಕೆ ನಾನು ನಂಬೋದು. ಓಕೆ, ಅವರು ಮುಕಾಂಬಿಕೆ ದೇವಸ್ಥಾನದಲ್ಲಿ ಹೇಳಿದ್ದಾರೆ, ನಾನು ಆ ಮುಕಾಂಬಿಕೆ ಈಗ ಅವರೊಂದು ಆರೋಪ ಮಾಡ್ತಾ ಇದ್ದಾರೆ, ವಂಡಬಳ್ಳಿ ಜಯರಾಮ ಶೆಟ್ಟರು ಒಂದು ಆರೋಪ ಮಾಡ್ತಿದ್ದಾರೆ, ಆಯಿತು ನಾನು ನನ್ನ ಸಂಬಂಧಿಕ ಅಲ್ಲಿ ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ದಾನೆ, ನನ್ನನ್ನು ಅಧ್ಯಕ್ಷ ಸ್ಥಾನ ಮಾಡಿದಾಗ ಅದಕ್ಕೆ ಅವರಿಗೆ ಸಪೋರ್ಟ್ ಮಾಡಬಹುದು ಅಥವಾ ಕೊಲ್ಲೂರು ದೇವಸ್ಥಾನ ಉಳಿಸ್ಕೊಳ್ಬಹುದು ಅಂತ. ಆದರೆ ಗೋಪಾಲ ಪೂಜಾರಿಯವರಿಗೆ ಬೇಕಾದವರು ಕೂಡ ದೇವಸ್ಥಾನದಲ್ಲಿ ಆಯಕಟ್ಟಿನ ಹುದ್ದೆಯಲ್ಲಿದ್ದಾರೆ, ಹಾಗಾಗಿ ಹರೀಶ್ ಕುಮಾರ್ ಶೆಟ್ಟಿ ಅಧ್ಯಕ್ಷ ಆದರೆ ಅವರ ಬೇಕು ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥದ್ದು? ನನ್ನ ಕುಟುಂಬದವರ ದೇವಸ್ಥಾನದಾಗ ಯಾರಿಲ್ಲಲ್ಲ. ಕುಟುಂಬದವರು ಅಂದರೆ ತಮಗೆ ಬೇಕಾದವರು ಅಂತ? ನನಗೆ ಅಲ್ಲಿರುವ ಎಲ್ಲ ಜನ ನನ್ನ ಆಯ್ಕೆ ಮಾಡಿದವರು, ನನ್ನನ್ನು ಶಾಸಕರು ಮಾಡಿದವರು. ನನಗೆ ಪಾರ್ಟಿ ಒಂದು ಸರಿ ಎಮ್ ಎಲ್ ಎ ಆದನಿಗೆ ಯಾವ ಪಾರ್ಟಿ ಪಂಗಡ ಏನಿಲ್ಲ, ಎಮ್ ಎಲ್ ಎ ಎಲ್ಲರಿಗೂ ಎಮ್ ಎಲ್ ಎ. ಅವರೆಲ್ಲ ಜನ ನನ್ನ ಹತ್ರ ಬಂದರು, ನನ್ನ ವಿರೋಧಿಗಳು ಬಂದರು ಕೆಲಸ ಮಾಡಿಕೊಡು. ಅವರು ಹಾಗೆ ಹೇಳ್ತಾರೆ, ನಾನು ಅಧ್ಯಕ್ಷನಾದ ಮೇಲೆ ನಾನು ಅದು ಮೂಕಾಂಬಿಕೆಯ ಭಕ್ತ ಎಲ್ಲ ಭಕ್ತರು ಎಲ್ಲ ಸಿಬ್ಬಂದಿಗಳು ನನಗೆ ಭಕ್ತರೆ, ನಮ್ಮ ಮೂಕಾಂಬಿಕೆ ಭಕ್ತರು ಅಂತ. ಈಗ ಅವರು ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನನಗೆ ಅಲ್ಲಿಯ ಜನರ ಅರ್ಚಕರು ಇರ್ಬೋದು, ಅಲ್ಲಿ ಬ್ರಾಹ್ಮಣರ ಸಮಾಜದವರು ಇರ್ಬೋದು, ಅಲ್ಲಿ ದೇವಸ್ಥಾನದ ವರ್ಕರ್ಸ್ ಇರ್ಬೋದು, ಅವರು ಕೆಲಸಕ್ಕೆ ತೊಂದರೆ ಆದಾಗ ಅವರು ತುಂಬ ಸರಿ ಬೆಂಗಳೂರಿಗೆ ಕರ್ಕೊಂಡೋಗಿ ಮಂತ್ರಿಗಳ ಹತ್ರ ಮೀಟಿಂಗ್ ಮಾಡಿ ಅವರಿಗೆ ಪರ್ಮನೆಂಟ್ ಮಾಡೋ ಬಗ್ಗೆ ಭಾಳಷ್ಟು ಸಭೆಯನ್ನು ಮಾಡಿದ್ದೇನೆ. ಅವ್ರ ಹತ್ರ ವರ್ಕರ್ಸ್ ಹತ್ರ ಬಗ್ಗೆ ನಾವು ಕಾಳಜಿ ವಹಿಸ್ಕೊಂಡಿದ್ದೇವೆ. ವರ್ಕರ್ಸಿಗೆ ಒಬ್ಬ ಮೆನಿಂಗ್ ಟ್ರಸ್ಟಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ರೂಲ್ಸ್ ಇದೆ, ಜಿಲ್ಲಾಧಿಕಾರಿ ಇದ್ದಾರೆ, ಧಾರ್ಮಿಕ ದತ್ತಿ ಕಮಿಷನರ್ ಇದ್ದಾರೆ, ಅವರು ವ್ಯವಸ್ಥೆಯನ್ನು ಮಾಡೋದು. ಅದು ಗೌರ್ಮೆಂಟ್ ದೇವಸ್ಥಾನ, ಪ್ರೈವೇಟ್ ಯಾರದ್ದು ಒಬ್ಬರದ್ದಲ್ಲ. ವ್ಯವಸ್ಥಾನ ಸಮಿತಿ ಅಧ್ಯಕ್ಷರಿಂದ ಅಲ್ಲಿ ನೋಡ್ಕೊಳ್ಬೇಕು, ಆಡಳಿತ ನಡೆಸಬೇಕು, ಅಲ್ಲಿ ದುರುಪಯೋಗ ಆಗಬಾರ್ದು. ಬಂದ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಸರ್ವಿಸ್ ಸೇವ್ ಮಾಡಲಿಕ್ಕೆ ಮುಕ್ತವಾಗಬೇಕು, ಅಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು ಅನ್ನೋದಕ್ಕೆ ಆಡಳಿತ ವ್ಯವಸ್ಥಾನ ಸಮಿತಿ ಇರೋದು. ಮತ್ತೆ ಅಲ್ಲಿ ಕಾರ್ಯನಿರ್ವಹಣ ಅಧಿಕಾರಿ ಇರ್ತಾರೆ, ಬೇರೆ ವ್ಯವಸ್ಥೆ ಇದೆ,
ಅರ್ಚಕರು ಇರ್ತಾರೆ ಅದು ದಿನನಿತ್ಯ ಪರಂಪರೆಯಿಂದ ನಡ್ಕೊಂಡು ಬಂದಂತ ಇದು ಕೆಲಸ ಆಗುತ್ತೆ ಇಡೀ ಕೊಲ್ಲೂರಿನ ಇತಿಹಾಸ ನೋಡಿದ್ರೆ ಮ್ಯಾನೇಜಿಂಗ್ ಸಮಿತಿ ಏನಿದೆ ಮ್ಯಾನೇಜ್ಮೆಂಟ್ ಸಮಿತಿ ಆ ಇಡೀ ಮ್ಯಾನೇಜ್ಮೆಂಟ್ ಸಮಿತಿಯನ್ನ ಅರ್ಚಕರು ಏನು 8-9 ಜನ ಬಹುಶಃ ಯಾವ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಆಡಳಿತಕ್ಕೊಳಪಟ್ಟಂತ ದೇವಸ್ಥಾನಗಳಲ್ಲೂ ಕೂಡ ಅಷ್ಟು ಜನ ಅರ್ಚಕರು ಇಲ್ಲ ಕೊಲ್ಲೂರಿನಲ್ಲಿ ಅಷ್ಟು ಜನ ಅರ್ಚಕರು ಇದ್ದಾರೆ ಅವರವರೊಳಗೆ ಸರಿ ಇಲ್ಲ ಅವರು ಇಡೀ ಆಡಳಿತ ವ್ಯವಸ್ಥೆಯನ್ನ ನಿಯಂತ್ರಿಸ್ತಾರೆ ಅನ್ನುವಂಥ ಆರೋಪ ಇದೆ ಗೋಪಾಲ್ ಪೂಜಾರ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ ವೀಕ್ಷಕರು ನಮ್ಮ ಚರ್ಚೆ ಮುಂದುವರಿಯುತ್ತದೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ವೀಕ್ಷಕರ ನಮ್ಮ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ಏನು ಇಷ್ಟೊತ್ತು ನಮ್ಮ ಜೊತೆಗೆ ಗೋಪಾಲ್ ಪೂಜಾರವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು ಯಾರೂ ಕೂಡ ಪಕ್ಷದಲ್ಲಿ ನಾವು ಏನು ಬೆಂಬಲ ಕೊಡ್ತೇವೆ ತಮ್ಮ ಸ್ವಾರ್ಥ ಸಾಧನೆ ಆಗೋಲ್ಲರಿಗೆ ನಮ್ಮ ಜೊತೆಗಿರ್ತಾರೆ ಅನ್ನುವಂಥದ್ದು ಬಹುಶಃ ಇವತ್ತಿನ ನಿನ್ನೆಯ ಪ್ರಕ್ರಿಯೆಯಲ್ಲಿ ಸಾಬೀತಾಗ್ತಾ ಇದೆ ಅನ್ನುವಂಥದ್ದು ಅವರಿಗೆ ರಿಯಲೈಸ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಅದರ ಜೊತೆಗೆ ನಿನ್ನೆಯ ಏನು ಚರ್ಚೆಗಳಾಗಿದೆ ಏನು ಕಾರ್ಯಕ್ರಮಗಳಾಗಿದೆ ಅನ್ನೋದನ್ನು ಒಂದು ಸಣ್ಣ ಕ್ಲಿಪ್ಪಿಂಗಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನಿನ್ನೆ ಬೆಳಿಗ್ಗೆ ಇವರು ಕೊಲ್ಲೂರಿನಿಂದ ಚೀಫ್ ಕೃಷಿ ಕೊಟ್ಟು ಸೈನ್ ಹಾಕಿ ಕೊಡಿ ನಾಳೆ ಮೀಟಿಂಗ್ ಉಂಟು ಅಂತ ಹೇಳಬೇಕಿದ್ರೆ ಇದರ ಉದ್ದೇಶ ಏನು ಯೋಗೇಶ್ವರ್ ವರ್ಗಾವಣೆಗೆ ಹೋಗುವಾಗ ನಿಮ್ಗೆ ಚಾರ್ಜ್ ಕೊಟ್ಟರೆ ಮೇಲೆ ಮೀಟಿಂಗ್ ನಡೆ ಕರಿಬೋದು ಯೋಗೇಶ್ವರ್ 2 ಗಂಟೆ ಚಾರ್ಜ್ ಕೊಟ್ಟಿದ್ದಾರೆ 1.5 ಗಂಟೆ ಮೀಟಿಂಗ್ ಇಶ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ ಇವರು ಅಬ್ಸೆಂಟ್ ಆಗಿದ್ದಾರೆ ಕೃಷ್ಣಮೂರ್ತಿ ಅವರು ಇಲ್ಲ ಇದು ದೇವಸ್ಥಾನದಲ್ಲಿ ಇಲ್ಲ ಈಗ ನನ್ನ ಕಾರ್ಯ ಏನಿದೆ ನಿಮ್ದೇ ಅಡಿಗ ಗೋವಿಂದ ಅಡಿಗ ಶ್ರೀಧರ್ ಅಡಿಗ 5 ಜನ ಅರ್ಚಕರು ಸೇರಿಕೊಂಡು ನನಗೆ ರಿಟರ್ನ್ ಬರ್ತಿದೆ ನಾನು 33 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದವ 10 ವರ್ಷಗಳ ಕಾಲ ಕೊಲ್ಲೂರು ದೇವಸ್ಥಾನದ ಧರ್ಮದರ್ಶಿಯಾಗಿದ್ದೆ ಅಲ್ಲದೆ ಈ ಹೊಸ ಆಡಳಿತ ಮಂಡಳಿಯಲ್ಲಿ ನನ್ನನ್ನು ಆಡಳಿತ ಸಮಿತಿಯ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು ಅಂತ ಹೇಳುವಂಥ ಮಾತನ್ನು ನಮ್ಮ ಶಾಸಕರು ಮೊದಲೇ ಕೊಟ್ಟಿದ್ದಾರೆ ದಿಢೀರಾಗಿ ನಿನ್ನೆ ಸಂಜೆಯಿಂದ ಕೊಲ್ಲೂರು ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರ ಬದಲಾವಣೆ ಆದದ ಬಗ್ಗೆ ನಮಗೆ ಭಾರಿ ಮನಸ್ಸಿಗೆ ನೋವಾಗಿದೆ ಇದರಿಂದ ನಮ್ಮ ಶಾಸಕರು ಹೊಸ ಅಧ್ಯಕ್ಷರಿಗೆ ನಮ್ಮ ಪಕ್ಷದ ಒಬ್ಬ 1 ರೂಪಾಯಿ ಸದಸ್ಯನಲ್ಲದವನಿಗೆ ಆಡಳಿತದ ಒಂದು ಹೊಣೆಯನ್ನು ಕೊಟ್ಟಿರುವುದರಿಂದ ನೋಡಿದರೆ ನಿನ್ನೆ ಮಧ್ಯಾಹ್ನ ಅವರು 2 ಕೋಟಿ ರೂಪಾಯಿಯನ್ನು ನಮ್ಮ ಶಾಸಕರು ಹರೀಶ್ ಶೆಟ್ಟಿ ಎನ್ನುವರ ಸೋದರ ಬೆಂಗಳೂರಿನ ದೊಡ್ಡ ಉದ್ದಿಮೆಯೊಂದಿಗೆ ಅದನ್ನು ತಗೊಂಡಿದ್ದಾರೆ ಅನ್ನುವ ಒಂದು ಸೂಚನೆ ನಮಗೆ ಬಂದಿದೆ ಆ ದೇವಸ್ಥಾನದ ಅರ್ಚಕ ಆರ್ ಪ್ರಧಾನ ತಂತ್ರಿ ಅಂತ ಒಂದು ಪದನಿಮಿತ್ತ ಸದಸ್ಯನ್ನು ನೇಮಕ ಮಾಡಿದ್ದಾರೆ ನಿಜವಾಗಿ ಈಗ ನಡೀಬೇಕಾದಂಥ ಪದನಿಮಿತ್ತ ಸದಸ್ಯ ಪ್ರಭಾಕರ್ ಅಡಿಗ ಅಂತ ಅವರು ತಮ್ಮ ಪೂಜಾ ಹಕ್ಕನ್ನು ಮಂಜುನಾಥ ಅಡಿಗರಿಗೆ ಕೊಟ್ಟು 30 ಲಕ್ಷ ರೂಪಾಯಿ ಅದನ್ನು ಸೇಲ್ ಮಾಡಿ ಈಗ ಬ್ಯಾಂಗ್ಳೂರಿನಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಅವರಿಗೆ ಇವತ್ತು ವೋಟಿಂಗ್ ರೈಟ್ಸ್ ಕೊಟ್ಟಿದ್ದೆ ಆ ವೋಟಿಂಗ್ ರೈಟ್ಸ್ ಬಗ್ಗೆ ನಾನು ಆಕ್ಷೇಪಣವನ್ನು ವ್ಯಕ್ತಪಡಿಸಿದ್ದೇನೆ ಸಭೆಯಲ್ಲಿ ಪ್ರಭಾಕರ್ ಅಡಿಗರೇ ಓಟ್ ಹಾಕಬೇಕು ಅಂತ ಹೇಳುವ ಇದನ್ನು ನಾನು ವ್ಯಕ್ತಪಡಿಸಿದ್ದೇನೆ ಎಸ್ ನಾನು ಈ ಹಿಂದೆ 10 ವರ್ಷ 1995 ಅಪ್ಪಣ್ಣ ಹೆಗಡೆಯವರ ಆಡಳಿತ ಮುಕ್ತೇಶ್ವರಾಗಿದ್ದಾಗ 5 ವರ್ಷ ಟ್ರಸ್ಟಿಯಾಗಿದ್ದೆ ಅದನಂತರ ಬಿ ಎಂ ಸುಕುಮಾರ್ ಶೆಟ್ಟಿಯವರು 5 ವರ್ಷ ಮೆನೇನ್ ಟ್ರಸ್ಟಿ ಆಗಿದ್ದಾಗ ಟ್ರಸ್ಟಿಯಾಗಿದ್ದೆ ಮುಂದಿನ ದಿನಗಳಲ್ಲಿ ಅನುಭವಿ ಇದ್ದವನು ನಾನೇ 9 ಜನರಲ್ಲಿ ಸೀನಿಯರ್ ಮೋಸ್ಟ್ ನಾನೇ ಸರಿಯಾಗಿ ಎಲ್ಲಿ ತಪ್ಪು ಮಾಡ್ತಾರೆ ಆಡಳಿತ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರು ಎಲ್ಲಿ ತಪ್ಪು ಮಾಡಿದ್ರು ಅದನ್ನು ಎತ್ತಿ ಹೇಳ್ತೇನೆ ಎತ್ತಿ ಹೇಳಲಿಕ್ಕೆ ನಾನು ಬದ್ಧ ಮತ್ತು ನನ್ನನ್ನು ಧಾರ್ಮಿಕ ಈ ಒಂದು ಸಂಸ್ಥೆಗೆ ನಾನು 33 ವರ್ಷಗಳ ಕಾಲ ಕೇಳ್ತಾ ಇರೋದು ಅಭಿವೃದ್ಧಿಯ ವಿಷಯ ಮುಂದಿನ ಗುರಿ ಏನು ಅಂತೇಳಿ ಹೇಳೋದ್ರ ಬಗ್ಗೆ ಇಲ್ಲಿ ಒಂದು ದಿಕ್ಕಿನಲ್ಲಿ ಸೌಪರ್ಣಿಕ ತೀರ್ಥ ನದಿ ಹರಿತಾ ಇದೆ ಮತ್ತೊಂದು ದಿಕ್ಕಿನಲ್ಲಿ ಅಗ್ನಿ ತೀರ್ಥ ಹರಿತಾ ಇದೆ ಪರಮ ಪವಿತ್ರವಾದಂಥ ಕ್ಷೇತ್ರ ಇದು ನಾನು ಪ್ರಥಮ ಆದ್ಯತೆ ಇಲ್ಲಿಯ ಸ್ವಚ್ಛತೆಯ ಬಗ್ಗೆ ಮತ್ತು ಈಗಾಗಲೇ ಅಲ್ಲಿ ಮೀಟಿಂಗ್ ಹಾಲ್ನಲ್ಲಿ ಕೆಲವು ವಿಷಯಗಳನ್ನು ಕೆಲವು ಸದಸ್ಯರು ಕೂಡ ಅವರವರ ಭಾವನೆಯನ್ನು ಭಾಳ ಅಂತರಾಳದಿಂದ ಹೇಳ್ಕೊಂಡಿದ್ದಾರೆ ಶಂಕರ ಪ್ರಪ್ರಥಮ ಶಂಕರಾಚಾರ್ಯರ ಪೀಠ ಇಲ್ಲಿ ನಾನು ಈಗ ತಾನೇ ಚಾರ್ಜ್ ತಕ್ಕಂಡದ್ದಷ್ಟೇ ಮತ್ತು ಎಲ್ಲ ವಿಷಯಗಳು ಈಗ ಮೀಟಿಂಗ್ ಹಾಲಲ್ಲಿ ಡಿಸ್ಕಷನ್ ತಮ್ಮ ಗಮನಕ್ಕೆ ಬಂದಿದೆ ಅದೆಲ್ಲವೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅವರವರನ್ನೇ ಕರೆದು ಮೀಟಿಂಗ್ ಹಾಲಲ್ಲೇ ಅದನ್ನು ಚರ್ಚಿಸಿ ಅದಕ್ಕೆ ಬೇಕಾದಂಥ ಅಗತ್ಯ ಕ್ರಮವನ್ನು ಕೈಗೊಳ್ತೇನೆ ಕೇಳ್ತಾ ಇರೋದು ಅಭಿವೃದ್ಧಿಯ
ನೋಡಿದ್ರಲ್ಲ ಬಹಳ ಮುಖ್ಯವಾದ ಕೆಲವು ಕ್ಲಿಪ್ಪಿಂಗ್ಗಳು ಏನು ನೂತನವಾಗಿ ಅಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ಶೆಟ್ಟಿ ಅವರು ಅವರು ಸ್ವಚ್ಛತೆಯ ಬಗ್ಗೆ ಆದ್ಯತೆಯನ್ನು ಕೊಡ್ತೇನೆ ಅಂತ ಹೇಳಿದರು. ಮೀಟಿಂಗ್ನ ಆ್ಯಕ್ಟ್ನಲ್ಲಿ ಕನಿಷ್ಠ 3 ದಿವಸಗಳಿಗಿಂತ ಮೊದಲು ಏನು ನೋಟಿಸನ್ನು ಕೊಡಬೇಕು ಅನ್ನುವಂಥದ್ದು, ಅದಾದ ಮೇಲೆ ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆ ಥರದ ಆ್ಯಕ್ಟ್ ಏನು ಇಲ್ಲ ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಷನನ್ನು ನಾವು ಗೋಪಾಲ್ ಪೂಜಾರಿ ಅವರ ಹತ್ರ ಕೃತಗಳು ಅವರು ಕೆಲವು ಆರೋಪಗಳನ್ನು ಕೂಡ ಮಾಡಿದರು. ಪ್ರಧಾನ ಅರ್ಚಕರ ಬಗ್ಗೆ ಇರ್ಬೋದು ಅಥವಾ ಗೋಪಾಲ್ ಪೂಜಾರಿ ಅವರ ಬಗ್ಗೆ ಇರ್ಬೋದು ಕೆಲವು ಆರೋಪಗಳು ಮಾಡಿದರು. ಅದಕ್ಕೆ ಅವರು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ನಮಗೆ ಇನ್ನೂ ಎಲ್ಲೋ ಅದು ಕಡಿಮೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಕೇಳಿದರೆ ಭಿನ್ನಮತ ಸ್ಫೋಟದ ಹಿನ್ನೆಲೆಯಲ್ಲಿ ನಾವು ಇನ್ನಷ್ಟು ಚರ್ಚೆಗಳನ್ನು ಮಾಡಬೇಕಾಗಿದೆ. ಆ ವೀಕ್ಷಕರನ್ನು ನಾವು ನೇರವಾಗಿ ಗೋಪಾಲ್ ಪೂಜಾರಿ ಹತ್ರ ಬರ್ತೇವೆ. ಗೋಪಾಲ್ ಪೂಜಾರಿ ಅವರು ಏನು ಇವತ್ತು ನೇರವಾಗಿ ಅವರು ಮಾತಾಡ್ತಾರೆ, ಬಹಿರಂಗವಾಗಿ ಮಾತಾಡ್ತಾರೆ, ಮಾಧ್ಯಮದ ಮುಂದೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಯಾರು ಒಂಡಬಳ್ಳಿ ಜಯರಾಮ್ ಶೆಟ್ಟಿ ಅವರು. ನಾನು ಮತ್ತೆ ಮತ್ತೆ ಪುನಃ ಕೇಳ್ತೇನೆ ಅಂತ ನೀವು ಬೇಜಾರು ಮಾಡಬೇಡಿ. ಯಾಕಂತ ಕೇಳಿದ್ರೆ ನಿಮಗೊಂದು ಮಹತ್ವವಾದ ಜವಾಬ್ದಾರಿ ಇದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಖಂಡ ಕಾಂಗ್ರೆಸ್ಸನ್ನು ನಿರ್ಮಿಸಿಕೊಟ್ಟವರು ನೀವು ಈ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಬಹುಶಃ ಎಲ್ಲೋ ಒಂದು ಕಡೆ ಗೋಪಾಲ ಪೂಜಾರಿ ಆಸ್ತಿಯನ್ನೆಲ್ಲ ಇದ್ದ ಆಸ್ತಿಯನ್ನೆಲ್ಲ ಮಾರಿ ನೆಲಕಚ್ಚಿ ಹೋಗ್ತಾನೆ ಅನ್ನುವಂಥ ಭರವಸೆ ಬೇರೆ ರಾಜಕೀಯ ಪಕ್ಷಗಳಿಗೆ ಮತ್ತು ಜನಸಾಮಾನ್ಯರಿಗೆ ಇದ್ದಂಥ ಸಂದರ್ಭದಲ್ಲಿ ಜನ ನಿಮ್ಮ ಕೈ ಹಿಡಿದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮೇಲಿರುವ ಆಪಾದನೆ ಅಥವಾ ಕಳಂಕವನ್ನು ನೀವು ತಪ್ಪಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಅಥವಾ ಪ್ರಾಮಾಣಿಕವಾದ ತಮ್ಮ ಅಭಿಪ್ರಾಯಗಳನ್ನು ನಮಗೆ ಹೇಳಬೇಕು ಮತ್ತು ಅದನ್ನು ಜನ ನೋಡಬೇಕು ಅನ್ನೋಂಥ ವೀಕ್ಷಕರು ನೋಡಬೇಕು ಅನ್ನೋಂಥ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಒಂದೊಮ್ಮೆ ಸುಕುಮಾರ ಶೆಟ್ಟಿ ಈ ಹಿಂದೆ ಆಡಳಿತ ವ್ಯವಸ್ಥಾಪನ ಮಂಡಳಿಯ ಸಮಿತಿ ಅಧ್ಯಕ್ಷರಾಗಿದ್ದವರು, ಅಡ್ಯಂತಾಯರು ಅಡ್ಯಂತಾಯ ಎಲ್ಲೋ ಒಂದು ಕಡೆ ಸುಕುಮಾರ ಶೆಟ್ಟಿ ಆರ್ ಅಡ್ಯಂತಾಯ ಅವರ ಪ್ರಭಾವಕ್ಕೆ ಒಳಪಟ್ಟು ಗೋಪಾಲ ಪೂಜಾರಿ ಅವರು ವಂಡಬಳ್ಳಿ ಜಯರಾಮ ಶೆಟ್ಟಿಯನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಲ್ಲ ಅನ್ನುವಂಥ ಒಂದು ಆರೋಪ ಬರ್ತಾ ಇದೆ. ಸೊ ಇದು ಹಾಗೇನಿಲ್ಲ, ನನಗೆ ಸುಕುಮಾರ್ ಶೆಟ್ಟರು ಮ್ಯಾನಿಂಗ್ ಟ್ರಸ್ಟರ್ ಆಗಿದ್ದರು, ಆವಾಗಲೂ ನಮ್ಮ ಸರ್ಕಾರನೇ ನೇಮಕಾತಿ ಮಾಡಿದ್ದು, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದರು. ಅದರಿಂದ ಅಲ್ಲಿ ಏನಾಗಿದೆ ಚಿನ್ನದ್ರತ ವಿಷಯದಲ್ಲಿ ನಾವು ಮಾಡಿದ್ರು ಕಂಪ್ಲೀಟ್ ಅಲ್ಲ, ಬೇರೆಯವ್ರು ಮಾಡಿದ್ರು, ಲೋಕಾಯುಕ್ತ ತನಿಖೆ ಹೋಗಿದ್ದು, ಅದು ಕೇಸ್ ನಡೀತದೆ, ಅದು ಏನೋ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಅದು ಅಡೆಂಟರು ಮೆನಿಂಗ್ ಟ್ರಸ್ಟಿ ಆಗೋದ್ರಿಂದ ಒಣಬಳ್ಳಿನ ಮಾಡೋದ್ರಿಂದ ನನಗೇನು ಒಣಬಳ್ಳಿ ಮಾಡೋದ್ರಿಂದ ಮಾಡದೇ ಇದ್ದರು ಏನು ತೊಂದರೆ ಇಲ್ಲ, ಮಾಡ್ರು ಏನು ನನಗೆ 100 ಆನೆ ಬಲ ಬರುವುದಿಲ್ಲ. ನಮ್ದು ಇಷ್ಟೇ, ಅಲ್ಲಿ ಸ್ಟೇ ಆಗಬಾರ್ದು, ದೇವಸ್ಥಾನ ಸಮಿತಿ ನಡಿಬೇಕು. ಇಷ್ಟು ಸಮಯ ನಿಂತು ಹೋಗಿದೆ, ಇನ್ನು ಕೂಡ ಇಷ್ಟು ನಿಂತು ಹೋದ ಸರಿ ನಾವು ವಿಳಂಬ ಮಾಡೋದ್ರಿಂದ ನಮ್ಮ ಮಾಡಬೇಕಿದ್ದ ಬಾಡಿ ಇಂಥ ಗೊಂದಲ ಬಂದಾಗ ನಾ ಮೆನಿಂಗ್ ಟ್ರಸ್ಟಿ ಆಗ್ತೆ, ನಾ ಮೆನಿಂಗ್ ಟ್ರಸ್ಟಿ, ಆವಾಗ ರಾಜದೊಡ್ರ ಮೆನಿಂಗ್ ಟ್ರಸ್ಟಿ ಆಕಾಂಕ್ಷೆ ಅದು, ಒಣಬಳ್ಳಿ ಆಕಾಂಕ್ಷೆ ಅದು, ಮತ್ತೊಬ್ಬರು ಆದರು. ಇಷ್ಟೆಲ್ಲ ಪೈಪೊಟ್ಟಿ ನಾವು ಕೂಡಲಿಕ್ಕೆ ಮಾಡಲಿಕ್ಕಾಗಿಲ್ಲ. ಇದೇ ಸಮಸ್ಯೆ ಉದ್ಭವಿತು, ಧರ್ಮಸಿಂಗ್ ಮುಖ್ಯಮಂತ್ರಿ ಸ್ಥಾನವಾಯಿತು, ದಳ ಮತ್ತು ಬಿ ಜೆ ಪಿ ಸರ್ಕಾರ ಬಂತು, ಅಟೆಂತರ ಆದರು. ಅದು ಮತ್ತೆ ಪುನಃ ಆಗಬಾರ್ದು, ಚುನಾವಣೆ ಈ ಮತ್ತೆ ಕೋರ್ಟ್ ಸ್ಟೇ ಆಗಬಾರ್ದು, ಮತ್ತೆ ಪುನಃ ತೊಂದರೆ ಆದರೆ ನಮ್ಮ ಬಗ್ಗೆ ಕಳಂಕ ಆಗುತ್ತೆ. ಆ ದೃಷ್ಟಿಯಲ್ಲಿ ಸ್ಟೇ ಆಗದಿದ್ದ ರೀತಿಯಲ್ಲಿ ಇವತ್ತು ಹರೀಶ್ ಶೆಟ್ಟರ್ ಮಾಡಿದ್ದೇವೆ. ಸ್ಟೇ ಒಬ್ಬ ಯಾರ ಮೇಲೆ ಸ್ಟೇ ಹೋಗ್ತೆ ಅಂತ ಹೇಳಿದ್ರೆ ಅವ್ರನ್ನ ಮಾಡಲಿಲ್ಲ. ಅಲ್ಲ ಈಗ ಹಾಗಿದ್ರೆ ಈಗ ವಂಡಬಳ್ಳಿ ಅವರು ನಿಮ್ಮ ಜೊತೆ ರಾಜಿ ಆದರೆ, ನಿಮ್ಮ ಜೊತೆಗೆ ಕನ್ವಿನ್ಸ್ ಕಾಂಪ್ರಮೈಸ್ ಇನ್ನು ರಾಜಿ ಅಲ್ಲ ಈಗ ಕಾಂಪ್ರಮೈಸ್ ಆದರೆ ನೀವೇನು ಆವಾಗ ಹೇಳಿದ್ರಿ ಒಂದು ವರ್ಷದ ಮಟ್ಟಿಗೆ ಅಥವಾ ಪ್ರಶ್ನೆ ಬರುವುದಿಲ್ಲ. ಈಗ ಯಾರು ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ, ಮಾನನಷ್ಟ ಮೊಕದ್ದಮೆ ಹಾಕಿ ಕೋರ್ಟಲ್ಲಿ ತೀರ್ಮಾನ ಮಾಡ್ತಾರೆ, ಅವರು ಅಲ್ಲಿ ಕೋರ್ಟ್ ತೀರ್ಮಾನ ಆಯ್ತು. ಅವ್ರು ಹೇಳಿದ್ರಲ್ಲ ಸುಳ್ಳು ಹತಾಶ ಭಾವನೆಯಿಂದ ಅವರು ಇವತ್ತು ನನ್ನ ಮೇಲೆ ಅಪಾದನೆ ಮಾಡಿದ್ರೆ ನಿಜವಾಗಿತ್ತು. ನೀವು ತಗೊಂಡು ಹೌದಾ? ಹಾಂ, ನಿಜವಾಗ್ಲೂ ನೋಡಿ ಇವರೇ, ಅದು ಮುಖಾಂಬಿಕೆ ನೋಡ್ತಾಳೆ, ಅವರು ದೇವಸ್ಥಾನದಾಗ ಹೇಳಿದ್ ಮುಖಾಂಬಿಕೆ ನೋಡಿ ಅವಳು ತೀರ್ಮಾನ ಅವಳು ಮಾಡ್ತಾಳೆ. ನಿಮಗೆ ಕೊಲ್ಲೂರ್ ಬಗ್ಗೆ ನಂಬಿಕೆ ಇದೆ ಅಲ್ವಾ? ಹೌದು, ನನಗೆ ನಂಬಿಕೆ ಇದೆ. ಒಂದ್ಬಳ್ಳಿ ನಾನಂತೂ 2 ಕೋಟಿ ತಗೊಂಡ್ರೆ ಆ ಡಬ್ಬಿಗೆ ತಗೋ ಹಾಕ್ತೇನೆ, ನಾನು ತಗೊಳ್ಳಿಲ್ಲ. ಈಗ ಇಲ್ದಿದ್ರೆ ಅವನು ತಗೊಂಡೋಗಿ ಆ ಡಬ್ಬಿಗೆ 2 ಕೋಟಿ ಹಾಕ್ಬೇಕು. ಯಾರು ಅಪಾದನೆ ಮಾಡಿದ್ದಾನೆ ಅವನು ತಗೊಂಡೋಗಿ 2 ಕೋಟಿ ಎಲ್ಲ ಹಾಕ್ಬೇಕು. ನನ್ನ ಮೇಲೆ ನಾನು ತಗೊಂಡಿದ್ದಿದ್ರೆ ಅವಳಿಗೆ ಸಾಕ್ಷಿ, ನಾನು 2 ಕೋಟಿ ತಗೋ ಹಾಕ್ಬೇಕಲ್ಲಿ. ನಾನು ತಗೊಳ್ಳಿಲ್ಲ, ನಾನು ಆರಾಮಾಗಿದ್ದೇನೆ. ಅವನಿಗೆ ನನ್ನ ಮೇಲೆ ಸುಳ್ಳು ಅಪ್ಪಾದನೆ ಹತಾಸ ಬಂದು ಮಾಡಿದ್ದಾನೆ, ಆ 2 ಕೋಟಿ ಹಣ ಅವಲ್ಲಿ ಹಾಕಲಿ. ಅವ್ರ ಜೊತೆಗೆ ರಮೇಶ್ ಗಾಣಿಗರು ಮತ್ತು ರಾಜೇಶ್ ಕಾರಂತರು ಸೇರ್ಕೊಳ್ಬೇಕಾಗುತ್ತೆ. ಅವ್ರು ಏನು ಯಾರು ಸೇರ್ಕೊಳ್ತಾರೋ ನಂಗೆ ಅದನ್ನು ದೊಡ್ಡದು ಕೆಲಸ ಅಲ್ಲ. ನಾನು ನಮ್ಮ ಮೊದಲಿಂದ ರಮೇಶ್ ಗಾಣಿಗರಲ್ಲಿ ಮೊನ್ನೆನೂ ಹೇಳಿದಾರು, ಟ್ರಸ್ಟಿ ಇರಲಿ ಇಲ್ಲದೇ ಇರಲಿ ನಾನು ಅಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡಿದ್ದೇನೆ, ಇಂದು ಮುಂದೆ ಹಾಗೆ ಮಾಡ್ತಾರೆ. ಅಲ್ಲ ಈಗ ಇನ್ನೊಂದು ವಿಚಾರ ಗೋಪಾಲ್ ಪೂಜಾರ, ಈಗ ನಾನು ಆವಾಗೊಂದು ಪ್ರಶ್ನೆ ಕೇಳಿದೆ, ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಇದು ಫಲ ಆಗೋದಾ? ಈಗ ಇನ್ನೊಂದು ಆ್ಯಂಗಲಲ್ಲಿ ನಾವು ಥಿಂಕ್ ಮಾಡೋದಾದರೆ, ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪಕ್ಷದವರು ವಂಡಬಳ್ಳಿ ಜಯರಾಮ ಶೆಟ್ಟಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಹೇಳಿ ಅವ್ರನ್ನ ದುರುಪಯೋಗ ನಿಮ್ಮ ವಿರುದ್ಧ ಎತ್ತಿ ಕಟ್ತಾ ಇದ್ದಾರಾ ಅಂತ. ಅವ್ರು ಎತ್ತಿ ಕಟ್ಟರು, ನಾನೇನು ಅದಕ್ಕೆ ಬಗ್ಗೆ ನಾವು ಥಿಂಕ್ ಮಾಡೋದಿಲ್ಲ. ಯಾರನ್ನ ಯಾರಿಗೆ ಎತ್ತಿ ಕೊಡ್ತರು, ಓಟ್ ಗೆಲ್ಸೋ ಜನ ಮತದಾರರು ಅವ್ರ ಮನಸ್ಸಿಗೆ ಬರಬೇಕು. ಗೋಪಾಲ್ ಪೂಜಾರಿ ಬೇಕಾದರೆ ಗೋಪಾಲ್ ಪೂಜಾರಿ ಹಾಕ್ತಾರೆ, ಮತ್ತೊಬ್ರು ಬೇಕಾದ್ರೆ ಮತ್ತೊಬ್ರಿಗೆ ಹಾಕ್ತಾರೆ. ಇವತ್ತು ಜನ ಒಬ್ಬರು ಮಾತು ಕೇಳಿ ಇನ್ನೊಬ್ರು ಹಾಕುವ ಕಾಲ ಅಲ್ಲ. ಈಗ ಬದಲಾಗಿದ್ದಾರೆ, ಪ್ರತಿಯೊಂದು ಮನೇಲಿ ಒಬ್ಬ ಡಿಗ್ರಿ ಆದವನಿದ್ದಾರೆ,
ಅವನು ತೀರ್ಮಾನ ತಗೊಳ್ತಾನೆ. ಒಂದು ವೇಳೆ ಯಾವ ಇಲೆಕ್ಷನ್ ಕೆಲಸ ಮಾಡಿದ್ರು ನನಗೆ ಗೊತ್ತಿದೆ, ಯಾವ ಇಲೆಕ್ಷನ್ ಓಟ ಚೀಟಿ ಬಿಸಾಕಿ ಮಂಜೆ ಶೆಟ್ಟರು ಮನೆ ಬಿಸಾಕಿ ಹೋಗಿರೋದು ಗೊತ್ತಿದೆ ನನಗೆ. ಒಂದು ವೇಳೆ ಎಂಥ ಚೀಟಿ ಬಿಸಾಕಿದ್ರೆ ಅವ್ರ ವಾರ್ಡಲ್ಲಿ ಎಷ್ಟಪ್ಪ ಓಟ್ ಹಾಕಿರೋ ಅಂದ್ರೂ ಗೊತ್ತಿದೆ ನನಗೆ. ಅವರು ಮನೆಯಲ್ಲಿ ಯಾರ್ಯಾರು ಬಿ ಜೆ ಪಿಗೆ ಇದ್ರು ಅಂದ್ರೂ ಗೊತ್ತಿದೆ, ಅವ್ರ ಹಳ್ಳಿ ಯಾವ ಪಾರ್ಟಿಗೆ ಇದ್ರು ಅಂದ್ರೂ ಗೊತ್ತಿದೆ, ಅವ್ರ ಭಾವ ಯಾವ ಪಾರ್ಟಿಗೆ ಇದ್ರು ಅಂದ್ರೂ ಗೊತ್ತಿದೆ ನನಗೆ. ಅದೆಲ್ಲ ನಂಗೆ ಹೇಳೋದು ಬೇಡ. ಅವ್ರ ನಾನು ಅದಕ್ಕೆ ನೋಡಿದ್ದೆ ಯಾರು ಆನೆಸ್ಟ್ ಯಾರು ಇದ್ದಿದ್ದಾರೆ ಯಾರು ಮಾತಾಡ್ತಾರೆ ಅದೆಲ್ಲ ನಂಗೆ ಗೊತ್ತಿದೆ. ನಾನೇನು ಇಷ್ಟು ನಾಲ್ಕು ಟರ್ಮ್ ಎಮ್ ಎಲ್ ಆದನ ಯಾರ್ಯಾರು ಎಷ್ಟೊಂದು ಗೊತ್ತಿಲ್ವಾ? ಈ ಒಂದು ಬಳ್ಳಿ ನಾನು ನೋಡಲಿ ಇವತ್ತು ನೋಡಿದ್ದ. ಬಟ್ ಎಲ್ಲ ಇಷ್ಟೆಲ್ಲ ಗೊತ್ತಿದ್ದುಕೊಂಡು ಕೂಡ ನೀವು ನಮ್ದು ಇಷ್ಟೇ ನಾವು ವಿಪರ್ಯಾಸ ಅಂತ ನಾವು ಕೇಳಿ ಇವರು ಅವರನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ನಮ್ದು ಒಂದಿದೆ. ಬಹುಶಃ ಯಾರು ಯುವಕರಿಗೆ ನೀವೀಗ ಹರೀಶ್ ಕುಮಾರ್ ಶೆಟ್ಟಿಗೆ ಕೊಟ್ಟಿದ್ದೀರಿ, ಬಹುಶಃ ಅವರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ನಮಗೆ ಅವರು ಬಹಳ ಡೀಸೆಂಟ್ ಇದ್ದಾರೆ, ಅವರು ಅವರ ಒಂದು ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ. ನಾನು ಫಸ್ಟ್ ಸ್ವಚ್ಛತೆಗೆ ಆದ್ಯತೆ ಕೊಡ್ತೇನೆ ಅಂತ ಹೇಳ್ತಿದ್ರೆ ನಮಗಿಲ್ಲಿ ಯಾರು ಮುಖ್ಯ ಅನ್ನೋದು ವಿಚಾರ. ಹರೀಶ್ ಕುಮಾರ್ ಶೆಟ್ಟಿ ಅವರು ಒಬ್ಬ ಕ್ವಾಲಿಫೈಡ್ ಇದ್ದಾರೆ ಮತ್ತು ಅವ್ರು ಎಡ್ತ್ರಿ ಮಂತಂದವರು. ಹೌದು, ತುಂಬದ ಕೊಡ ಅದು ಯಾವತ್ತೂ ತುಂಬದ ಕೊಡ ಅಲ್ಲಾಡೋದಿಲ್ಲ. ಆ ಸ್ಥಾನಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅವ್ರು ನಡ್ಕೊ ಹೋಗ್ತಾರೆ ನನ್ನ ನಂಬಿಕೆ. ಯಾಕಂದರೆ ಆ ಎಡ್ತ್ರಿ ಕುಟುಂಬದವ್ರ ಬಗ್ಗೆ ನಮಗೆ ಎಡ್ತ್ರಿ ಮಂಜೆ ಶೆಟ್ಟರ ಬಗ್ಗೆ ಗೌರವಿದೆ, ಆ ಕುಟುಂಬದ ಬಗ್ಗೆ ನಂಗೆ ಗೌರವಿದೆ. ಯಾವತ್ತೂ ಆ ಕುಟುಂಬಕ್ಕೆ ನೋವಾಗೋ ರೀತಿ ನಾನು ನಡ್ಕೊಳ್ಳಿಲ್ಲ, ನಡ್ಕೊಳ್ಳೋದೂ ಇಲ್ಲ. ಆದ್ದರಿಂದ ಯು ಬಿ ಶೆಟ್ಟರು ಡಿ ಕೆ ಶಿವಕುಮಾರ್ ಒಟ್ಟಿಗಿರ್ತಾರೆ. ಅವರು ಯಾವ ಪಾರ್ಟಿ ಯಾರು ನಿನ್ನೆ ಕೇಳಿದರೆ ಯು ಬಿ ಶೆಟ್ಟರು ಡಿ ಕೆ ಶಿವಕುಮಾರ್ ಒಟ್ಟಿಗಿದ್ರೆ ಅವ್ರು ಯಾವ ಪಾರ್ಟಿ ಆಗ್ತಾರೆ? 30 ವರ್ಷದಿಂದ ಡಿ ಕೆ ಒಟ್ಟಿಗೆ ಯು ಬಿ ಶೆಟ್ಟರ್ ನಾನು ನೋಡಿದ್ದೇನೆ ಇವತ್ತು ನಿನ್ನೆ ಅಲ್ಲ. ಅಲ್ಲ, ಅದು ಅದೊಂದು ಆರೋಪ ಇದೆ. ಅದರ ಮಧ್ಯದಲ್ಲಿ ಇನ್ನೊಂದು ಆರೋಪ ಇದೆ, ನಿಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಗಳಿಗೆಲ್ಲ ಡಿ ಕೆ ಶಿವಕುಮಾರ್ ಅವರು ರಾತ್ರಿ ಫೋನ್ ಮಾಡಿ ಇಂಥವರಿಗೆ ಬೆಂಬಲ ಕೊಡಬೇಕು. ಹಾಗೇನಿಲ್ಲ, ಅದು ಆ ಡಿ ಕೆ ಶಿವಕುಮಾರ್ ತೀರ್ಮಾನ ಅಲ್ಲ, ನಂದೇ ತೀರ್ಮಾನ. ಯಾಕೆ ಕೋರ್ಟ್ ಸ್ಟೇ ಆಗಬಾರ್ದು? ಕಾನೂನಿನ ದೃಷ್ಟಿಯಲ್ಲಿ ಸ್ಟೇಗೆ ಹೋದರೆ ಸ್ಟೇ ಸಿಕ್ಕುತ್ತೆ. ಯಾಕೆ ಹೇಳ್ತಾರೆ ಡಿ ಎಸ್ ಪಿ ಒಂದು ಸರಿ ಒಳ್ಳೆ ಒಳ್ಳೆನಾಗ್ತಾನೆ, ಒಂದು ತಿಂಗಳೊಳಗೆ ಫಸ್ಟ್ ಕೆಟ್ಟನಂತಾರೆ, ಡಿ ಎಸ್ ಪಿ ರಿಪೋರ್ಟ್ ಕೊಡ್ತಾರೆ, ಇವನು ಭಾವ ಚಿನ್ನ ತೆಗೆದು ಸಿಕ್ಕಾಕೊಂಡಿದ್ದ ಕೇಸಲ್ಲಿದೆ, ಒಂದು ಬೆಳೆ ಮೇಲೆ ಲೋಕ ಆಗ್ತದೆ, ತನಿಖೆ ಆಗ್ತಾಯಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟು ಮತ್ತೆ 2 ತಿಂಗಳು ಬಿಟ್ಟು ಅದೇ ರಿಪೋರ್ಟ್, ಇವನು ವೈಯಕ್ತಿಕ ಕೇಸ್ ಇಲ್ಲ ಅಂತ ಒಂದು ರಿಪೋರ್ಟ್ ಬಂತು. ಅದು ಒಂದೇ ಗ್ರೌಂಡ್ ಸಾಕು ಸ್ಟೇ ಸಿಕ್ಕಲಿಕ್ಕೆ. ಅಲ್ಲ, ಈಗ ನಾನು ಕೇಳ್ತಿರೋದು, ಈಗ ಡಿ ಎಸ್ ಪಿ ಹಾಗೆ ರಿಪೋರ್ಟ್ ಕೊಡಬೇಕಾದ್ರೆ ಶಾಸಕರು ಅಥವಾ ನಿಮಗೊಂದು ಪವರ್ ಇದೆ, ನೀವು ಕುಂದಾಪುರ ಶಾಸಕರು ಅಲ್ಲದಿರಬಹುದು, ಆದರೆ ನೀವತ್ತು ರಾಜ್ಯ ಮಟ್ಟದ ಒಬ್ಬರು ನಾಯಕರು ಮತ್ತು ಆ ಒಂದು ಅಧಿಕಾರ ಸ್ಥಾನದಲ್ಲಿರುವಂಥ ಕ್ಯಾಬಿನೆಟ್ ಲೆವೆಲ್ನಲ್ಲಿ ವರ್ಕ್ ಮಾಡ್ತಿರುವಂಥವ್ರು, ಒಂದು ಹುದ್ದೆಯನ್ನು ಹೊಂದಿದವರು, ನೀವು ಯಾಕೆ ಅಂತ ಕಪಟ ಅಧಿಕಾರಿಗಳನ್ನು ಯಾಕೆ ಇನ್ನೂ ಇಟ್ಕೊಳ್ತೀರಿ ಕುಂದಾಪುರ? ನನ್ಗೆ ಗೊತ್ತಿಲ್ಲ. ಮೊನ್ನೆ ನಾನು ಮಿನಿಸ್ಟರ್ ಹೇಳಿದ್ರು ಮತ್ತೊಂದು ಪೊಲೀಸ್ ರಿಪೋರ್ಟ್ ಬಂದಿದೆ, ಆ ಪೊಲೀಸ್ ರಿಪೋರ್ಟ್ ಅಡಿಯಲ್ಲಿ ಧಾರ್ಮಿಕ ಪರಿಷತ್ ಎರಡನೇ ಸಭೆ ಕರೀತೇನೆ, ಮತ್ತೊಂದು ಸಭೆ ಕರೆದು ನಾನು ತೀರ್ಮಾನ ತಗೊಳ್ತೇನೆ ಅಂತ ಹೇಳಿದ್ದಾರೆ. ನಾನು ಅದು ಕೂಡಲೇ ತೀರ್ಮಾನ ಯಾವಾಗ ತಗೊಳ್ತಾರೋ ಮಾಡ್ತಾರೋ ಏನಂಗೆ ಗೊತ್ತಿಲ್ಲ. ನನಗೆ ಕೂಡಲೇ ಬಾಡಿ ಆಗಬೇಕು, ಅದನ್ನು ಜನಕ್ಕೆ ಫೋನ್ ಮಾಡಿ ಕೇಳ್ತಾನೆ ಇರ್ತಾರೆ, ಯಾವಾಗುತ್ತೆ ಯಾವಾಗುತ್ತೆ ಯಾವಾಗುತ್ತೆ, ಉತ್ತರ ಕೊಟ್ಟು ಸಾಕಾಗಿದೆ ನಾನು ಜನರಿಗೆ. ಅಲ್ಲ, ಈಗ ನನಗೆ ಡಿ ಎಸ್ ಪಿದು ಬಗ್ಗೆ ಸ್ವಲ್ಪ ಡಿ ಎಸ್ ಕೇಳಿ, ಅವ್ರ ರಿಪೋರ್ಟ್ ನಾನು ಓದಿದ್ದೇನೆ, ನನಗೆ ತಕೊಂಡ್ಬಂದು ನನ್ನ ಮನೆಗೆ ಪೋಸ್ಟ್ ಮಾಡಿದ್ದಾರೆ, ನನ್ನ ಕಚೇರಿಗೆ ಒಂದು ಕಾಪಿ ಪೋಸ್ಟ್ ಮಾಡಿದ್ದಾರೆ, ನಾನು ಓದಿದ್ದೇನೆ. ಹೀಗೆ ಒಂದು ಬಳ್ಳಾರಿ ಇಂಥವ್ರು ಚಿನ್ನದ ಕೇಸಲ್ಲಿ ಅಪಾದನಾಯ ಕೇಸಲ್ಲಿದೆ, ಕೋರ್ಟಲ್ಲಿ ಕೇಸಿದೆ, ಈಗ ಲೋಕಾಯುಕ್ತ ತನಿಖೆಯಲ್ಲಿ ಒಂದು ಬಳ್ಳಿ ಅಪರಾಧಿಯಾಗಿ ಈ ರೀತಿ ಕೋರ್ಟ್ ಕೇಸಲ್ಲಿದೆ, ಜಾಮೀನು ಇದರಲ್ಲಿದ್ದಾರೆ ಅಂತೇಳಿ ಕ್ಲೀನಾಗಿ ಬರೆದು ಅಪರಾಧಿ ಅಂತ ಬರೀಲ್ಲ, ರಿಪೋರ್ಟಲ್ಲಿ ಬರೆದಿದ್ದಾರೆ ಕರೆಕ್ಟಾಗಿ. ಆ ಗ್ರೌಂಡ್ ಮೇಲೆ ಧಾರ್ಮಿಕ ಕಮಿಷನ್ ನಾನು ಸೈನ್ ಮಾಡೋದಿಲ್ಲ ಅಂತ ಹೇಳಿದರು. ಪುನಃ ಡಿ ಎಸ್ ಪಿಯಿಂದ ಒಂದು ರಿಪೋರ್ಟ್ ತಗೊಂಡು ಪುನಃ ಮೀಟಿಂಗ್ ಇಟ್ಟು ಮತ್ತೆ ಮಾಡೋದು. ಇಷ್ಟೆಲ್ಲ ಪ್ರಾಬ್ಲಮ್ ಇರುವಾಗ ಮತ್ತೆ ಪುನಃ ಇವರು ಕೋರ್ಟಿಗೆ ಹೋಗ್ತೆ ಅಂತ ಹೇಳುವ ಚಾಲೆಂಜ್ ಮಾಡ್ತಾ ಇರುವಾಗ ಪುನಃ ನಾನು ಆ ಕುರ್ಚಿಯಲ್ಲಿ ಅವನು ಕುಳಿಸ್ರೆ ನಾನು ಏನು ಉತ್ತರ ಕೊಡಲಿ ನಾಳೆ? ಇದೇ ಜನ ಹೇಳ್ತಾರೆ. ಪೊಲೀಸ್ ಇಲಾಖೆ ವಿಚಾರ ಬಂದಾಗ ಈಗ ನಿಮ್ಮ ಚಿನ್ನದ ವ್ಯವಹಾರದಲ್ಲೂ ಕೂಡ ಅಷ್ಟೇ, ಅಣ್ಣಮಲೈ ಇದ್ರು ಅವರು ಅದಕ್ಕೆ ಆದ್ರೆ ಈಗ ಅಕ್ರಮ ಮರಳುಗಾರಿಕೆ, ಈಗ ಜಿಲ್ಲಾಧಿಕಾರಿ ಮತ್ತೆ ಎ ಸಿ ಎ ಮೇಲೆ ಕೂಡ ಹಲ್ಲೆ, ನಾನು ಈ ಪ್ರಸ್ತಾಪ ಮಾಡ್ತೇನೆ ಈಗ ಜಸ್ಟ್ ಈ ವಿಚಾರಕ್ಕೆ ನಾನು ಹೇಳ್ತೇನೆ, ನೀವು ಮನಸ್ಸು ಮಾಡಿದ್ರೆ ಅಧಿಕಾರದ ಯಂತ್ರಗಳನ್ನು ಆಡಳಿತ ಯಂತ್ರಗಳನ್ನು ಸರಿ ಮಾಡ್ಲಿಕ್ಕಾಗತ್ತೆ ಅನ್ನೋದಕ್ಕೆ ಈ ನಾನು ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೇನೆ. ಇವತ್ತು ಜಿಲ್ಲಾಧಿಕಾರಿ ಮತ್ತು ಎ ಸಿ ಎ ವಿರುದ್ಧ ಒಂದು ಹಲ್ಲೆ ಆಗ್ತದೆ, ಕೊಲೆ ಯತ್ನ ಆಗ್ತದೆ ಅನ್ನುವಂಥ ಆರೋಪ ಬರ್ತದೆ, ಇದು ಯಾಕೆ ಬರ್ತಾ ಇದೆ ಕೇಳಿದ್ರೆ ಅದು ಆಗಿದೆಯೋ ಇಲ್ಲವೋ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಇವತ್ತು ಪೊಲೀಸರ ಮೇಲೆ ಒಂದು ಜಿಲ್ಲಾಡಳಿತ ವ್ಯವಸ್ಥೆಗೂ ಮತ್ತು ತಾಲೂಕು ಆಡಳಿತ ವ್ಯವಸ್ಥೆಗೂ ಕೂಡ ಒಂದು ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಒಂದು ಸ್ಟೇಷನ್ಗೆ ಯಾವುದೋ ಒಂದು ದೂರು ತಗೊಂಡು ಹೋದರೆ 5 ನಿಮಿಷದಲ್ಲಿ ಅದರ ಎದುರು ಪಾರ್ಟಿಯವರಿಗೆ ಮೆಸೇಜ್ ಹೋಗ್ತದೆ ಅಂತ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಇವತ್ತು ಕುಂದಾಪುರದಲ್ಲಿ ನಾವು ಪಡ್ಕೊಂಡಿದ್ದೇವೆ. ಸೊ ಇದೆಲ್ಲ ಗೊತ್ತಿದ್ದು ಕೊಲ್ಲೂರು ಆಡಳಿತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷನ ಆಯ್ಕೆಯ ವಿಚಾರದಲ್ಲೂ ಕೂಡ ಡಿ ವೈ ಎಸ್ ಪಿ ಈ ರೀತಿಯ ಎರಡೆರಡು ಹೇಳಿಕೆ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀವು ಪೊಲೀಸ್ ಇಲಾಖೆಯನ್ನು ಯಾಕೆ ಸ್ವಲ್ಪ ಕಾನ್ಸಂಟ್ ಮಾಡ್ತಾರೆ? ಇಲ್ಲ, ನನಗೆ ಅವರು ರಿಪೋರ್ಟ್ ಕೊಟ್ಟಿದ್ದು ನನಗೆ ಗೊತ್ತಿರಲಿಲ್ಲ. ಒಂದು ರಿಪೋರ್ಟನ್ನು ಮಾಹಿತಿ ಹಕ್ಕಲ್ಲಿ ತೆಗೆದು ನನಗೆ ಕಳಿಸಿದ್ರು, ಯಾರು ಕಳಿಸಿದ್ರೋ ಗೊತ್ತಿಲ್ಲ.
ಒಂದು ಎರಡು ಕಾಪಿ ಕೊಟ್ಟಿದ್ದಾರೆ, ಎರಡು ಇಷ್ಟಿಷ್ಟು ಬಂಡಲ್ ಬಂದಿದೆ, ನಾನು ಸ್ಟಡಿ ಮಾಡಿದ್ದೇನೆ. ಆ ಲೆಕ್ಕದಲ್ಲಿ ಮಿನಿಸ್ಟ್ರಿಗೂ ಕಾಪಿ ಹೋಗಿದೆ, ಮಿನಿಸ್ಟ್ರಿಗೂ ಓದಿದ್ದಾರೆ. ಅದಾದಮೇಲೆ ಮತ್ತೊಂದು ರಿಪೋರ್ಟ್ ಇವ್ರಿಗೆ ಕೊಟ್ಟಿದ್ದಾರೆ, ಇವರು ಇವ್ರ ಮೇಲೆ ವೈಯಕ್ತಿಕ ಕೇಸ್ ಇಲ್ಲ ಅಂತ ಡಿ ಎಸ್ ಪಿ ರಿಪೋರ್ಟ್ ಕೊಟ್ಟಿದ್ದೆ. ನನಗೆ ಮಂತ್ರಿ ಹೇಳಿದ್ರು ಮತ್ತೊಂದು ರಿಪೋರ್ಟ್ ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ, ಧಾರ್ಮಿಕ ಪರಿಷತ್ ಮೀಟಿಂಗ್ ಇನ್ನೊಂದು ಕರಿತೇನೆ, ಆ ಮೀಟಿಂಗಲ್ಲಿ ಪಾಸ್ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ನಾನಲ್ಲ, ಡಿ ಎಸ್ ಪಿ ಕಾನೂನು ಅದು ಕೋರ್ಟಿಗೆ ಯಾರು ಹೋಗ್ತಾರೆ, ಕೋರ್ಟ್ ಕೇಳುತ್ತೆ, ಕೋರ್ಟಿನಲ್ಲಿ ತೀರ್ಮಾನ ಆಗುತ್ತೆ. ಡಿ ಎಸ್ ಪಿ ಯಾಕೆ ಕೊಟ್ಟರೆಂದ್ರೆ ಡಿ ಎಸ್ ಪಿ ಅಲ್ಲಿ ಉತ್ತರ ಕೊಡಬೇಕಾಗುತ್ತೆ, ನನಗೆ ಉತ್ತರ ಕೊಡ, ಅದಕ್ಕೆ ನಾನು ಹೊಣೆ ಅಲ್ಲ. ಇದೆಲ್ಲ ವಿಳಂಬ ಆಗಲಿಕ್ಕೆ ಈ ರೀತಿ ಅಪಾದನೆ ಬಂದ್ರಿಂದ, ಈ ರೀತಿ ಎಸ್ ಪಿ ಡಿ ಎಸ್ ಪಿ ರಿಪೋರ್ಟ್ ಬಂದ್ರಿಂದ ಇಷ್ಟು ವಿಳಂಬ ಆಯಿತು. ಇಲ್ದಿರ ಅದು ದೇವಸ್ಥಾನ ಸಮಿತಿ ಇಂಟ್ರೂ ಹಾಕಿ ಒಂದು ವಾರದಲ್ಲೂ ಧಾರ್ಮಿಕ ಪರಿಸರ ಮೀಟಿಂಗ್ ಕರೆದು ಮಾಡುವುದು, ಇದು ಇಷ್ಟು ವಿಳಂಬ ಯಾಕಾಯಿತು, ಇದೆಲ್ಲ ತೊಡಕೆ ಯಾಕಾಗಿದೆ, ಒಂದ್ಬಳ್ಳಿಯ ನೇಮಕಾತಿ ಮಾಡಲಿಕ್ಕೆ ಇಷ್ಟು ಕಾನೂನು ತೊಡಕಿರುವುದಂತ ವಿಳಂಬ ಆಯಿತು. ಯಾಕೆ ವಿಳಂಬ ಆಯ್ತು ಹೇಳಿ? ವಿಳಂಬ ಆಗಲಿಕ್ಕೆ ಒಂದ್ಬಳ್ಳಿಗೆ ಮಾಡಲಿಕ್ಕೆ ಬರುವುದಿಲ್ಲ, ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಪಾಸ್ ಮಾಡಿದ್ರು ಕಮಿಷನ್ ನಾನು ಸೈನ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿಂದ ಇಷ್ಟು ವಿಳಂಬ ಆಯ್ತು. ಎಸ್ 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 ವೀಕ್ಷಕರ, ನಾವು ಇಷ್ಟೊತ್ತು ಚರ್ಚೆಯ ನಡುವೆ ನಾವು ವಂಡಬಳ್ಳಿ ಜಯರಾಮ ಶೆಟ್ಟಿ ಅವರನ್ನು ಹಲವು ಬಾರಿ ಇದು ದೂರವಾಣಿ ಮೂಲಕ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆದರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದರ ಜೊತೆಗೆ ರಮೇಶ್ ಗಾಣಿಗರ ಜೊತೆಗೂ ಕೂಡ ನಾವು ಸಂಪರ್ಕಕ್ಕೆ ಬಂದಿದ್ವಿ, ರಮೇಶ್ ಗಾಣಿಗರು ಕೂಡ ನಾವು ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರು. ಇದರ ಜೊತೆಗೆ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಏನು ಸ್ಪಷ್ಟವಾದ ಆರೋಪಗಳನ್ನು ಎದುರಿಸಿ ನಿಂತುಕೊಂಡಂತಹ ಗೋಪಾಲ ಪೂಜಾರಿ ಅವರು ಯಾಕೆ ಏನಾಯಿತು ಅನ್ನುವಂಥ ಸವಿಸ್ತಾರವಾದಂಥ ಮಾಹಿತಿಗಳನ್ನು ನಮ್ಮ ಜೊತೆಗೆ ಕೊಟ್ಟಿದ್ದಾರೆ. ಇಷ್ಟೊತ್ತಿನ ಈ ಕೊಲ್ಲೂರು ಭಿನ್ನಮತ ಚರ್ಚೆಯಲ್ಲಿ ಭಾಗವಹಿಸಿದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಸಾರಿಗೆ ಇಲಾಖೆಯ ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂಥ ಗೋಪಾಲ ಪೂಜಾರಿ ಅವರಿಗೆ ಸ್ಪಂದನಾ ಕಡೆಯಿಂದ ಧನ್ಯವಾದಗಳು ಸರ್. ವೀಕ್ಷಕರೇ, ನಮ್ಮ ಇಷ್ಟೊತ್ತಿನ ಚರ್ಚೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.